ನಮಸ್ತೆ ವೀಕ್ಷಕರೇ ಯುಗಾದಿ ಪಂಚಾಂಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲೀನಶ್ರೀ ತಮ್ಗೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮನ ಆರಂಭ ಮಾಡೋಣ ಯುಗಾದಿ ಅಂತ ಹೇಳಿದರೆ ಹಿಂದೂಗಳಿಗೆ ಹೊಸ ವರ್ಷ ಬೇವು ಸೆಯ ಸವಿಯುತ್ತಾ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅದರ ಜೊತೆಗೆ ಜ್ಯೋತಿಷ್ಯವನ್ನು ನೋಡ್ತೀವಿ ಈ ವರ್ಷ ನಮಗೆ ಅವೆಲ್ಲ ಅನುಕೂಲಗಳಾಗತ್ತೆ ನಮ್ಮ ರಾಶಿ ಭವಿಷ್ಯ ಚೆನ್ನಾಗಿದೆಯಾ ಅನ್ನೋದನ್ನು ಕೂಡ ಯುಗಾದಿಯ ನಂತರ ನಾವು ನೋಡೋದನ್ನು ಗಮನಿಸ್ತೀವಿ ಅದರ ಜೊತೆಗೆ ನೈಸರ್ಗಿಕವಾಗಿ ಕೂಡ ಸಾಕಷ್ಟು ಬದಲಾವಣೆಯನ್ನು ತರುವಂತಹ ಹಬ್ಬ ಯುಗಾದಿ ಆಗಿದೆ ಹಾಗಾದ್ರೆ ಈ ಯುಗಾದಿ ಏನಿದೆ ಯಾವೆಲ್ಲ ಬದಲಾವಣೆಗಳನ್ನು ತರತ್ತೆ ಜ್ಯೋತಿ ಜ್ಯೋತಿಷ್ಯದಲ್ಲಿರುವಂತಹ ಫಲಾಫಲಗಳೇನು ಈಗಾಗ್ಲೇ ನಾವು ಪ್ರಾಕೃತಿಕವಾಗಿ ಗಮನಿಸುವುದಾದರೆ ಸಾಕಷ್ಟು ಬರಗಾಲವನ್ನು ನಾವು ಈಗಾಗಲೇ ಅನುಭವಿಸ್ತಾ ಇದೀವಿ ಮಳೆ ಬೆಳೆ ಸಮೃದ್ಧವಾಗಿ ಆಗುತ್ತಾ ಈ ಬಾರಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಮೊದಲನೇದಾಗಿ ಚಂದಾಪಾಂಡೆ ಅಮ್ಮಾಜಿ ಅವರು ವೈಜ್ಞಾನಿಕ ಜ್ಯೋತಿಷ್ಯರು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಅಮ್ಮಾಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಬ್ಬದ ಶುಭಾಶಯಗಳು ನಮಸ್ತೆ ನಿಮ್ಗೂ ಸಹ ಎಲ್ರಿಗೂ ಸಹ ವಾರ್ಷಿಕ ಅಂದ್ರೆ ವ್ಯವಹಾರಿಕ ವಾರ್ಷಿಕೋತ್ಸವದ ಶುಭಾಶಯಗಳು ಹಾಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ ಹರೀಶ್ ಭಟ್ ಬೆಳವಾಡಿ ಜ್ಯೋತಿಷ್ಯರು ಗುರುಗಳೇ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ವಿಸ್ತಾರ ನ್ಯೂಸ್ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೆ ಯುಗಾದಿ ಹಬ್ಬದ ಶುಭ ಕಾಮನೆಗಳು ಓಕೆ ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ ಅಮ್ಮಾಜಿ ಒಂದು ಕಡೆ ಜ್ಯೋತಿಷವನ್ನ ನೋಡ್ತೀವಿ ನಮ್ಮ ಲೈಫ್ ಹೇಗಿರುತ್ತೆ ಚೆನ್ನಾಗಿರುತ್ತಾ ಯಾವೆಲ್ಲ ಯೋಜನೆಗಳನ್ನ ನಾವು ಹಾಕೋಬಹುದು ಯಾವುದಾದ್ರೂ ಒಂದು ಮನೆ ಕಟ್ಟೋದಾಗಿರ್ಬೋದು ಅಥವಾ ಕಾರ್ ತಗೊಳ್ಳೋದ ಇದೆಲ್ಲವೂ ಕೂಡ ಇವತ್ತು ಸಕ್ಸಸ್ ಆಗುತ್ತಾ ಈ ವರ್ಷ ಅನ್ನೋದು ಒಂದು ಯೋಚನೆಯಲ್ಲಿರ್ತಾರೆ ಅದರ ಜೊತೆಗೆ ಪ್ರಾಕೃತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗತ್ತೆ ವಸಂತ ಕಾಲ ಅಂತ ಕೂಡ ಹೇಳ್ತೀವಿ ಸೊ ಯಾವ ರೀತಿ ನೀವು ಇದನ್ನ ಹೇಳ್ತೀರಿ ಜೊತೆಗೆ ನಮ್ಮ ವೀಕ್ಷಕರಿಗೆ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮಳೆ ಬೆಳೆ ಚೆನ್ನಾಗ್ ಆಗುತ್ತಾ ಈ ವರ್ಷ ಅನ್ನೋದೊಂದು ಎಲ್ಲರಲ್ಲೂ ಕೂಡ ಪ್ರಶ್ನೆ ಇದೆ ಎಲ್ಲರೂ ಕೂಡ ಮಳೆಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗತ್ತಪ್ಪ ಮೊದ್ಲಿಗೆ ನಾವು ಯೋಚಿಸ್ಬೇಕಾಗಿರೋದು ಅನಾದಿ ಕಾಲದಿಂದ ಹಬ್ಬಗಳು ನಡ್ಕೊಂಡು ಬಂದಿರುವಂತಹ ಬೆಳೆದ ಬಂದ ದಾರಿ ಅಂತ ತಗೊಳ್ತೀವಿ ಯಾವುದು ಯುಗಾದಿ ಯುಗಾದಿ ಅಂದ್ರೆ ಇನ್ ಜನರಲ್ ಹೇಳೋದು ಯುಗದ ಆರಂಭ ಸಂವತ್ಸರ ಬದಲಾವಣೆ ಅಂತ ತಗೊಳ್ತೀವಿ ಅದನ್ನು ಹೊರತುಪಡಿಸಿ ಈ ಹಬ್ಬಗಳ ಹಿನ್ನೆಲೆ ಏನು ಹಬ್ಬಗಳು ಅಂತ ಯಾಕೆ ಆಚರಣೆ ಮಾಡಬೇಕು ಯಾಕೆ ಮಾಡ್ತಾರೆ ಈಗ ಉದ್ದೇಶ ಒಂದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರಿ ಮಳೆ ಬೆಳೆ ಆಗುತ್ತಾ ಇದನ್ನ ನೋಡಬೇಕು ಅಂದರೆ ಪ್ರಕೃತಿಯ ಒಂದು ಬೆಳವಣಿಗೆಯನ್ನು ನೋಡುವಂಥದ್ದು ಚಿಗುರು ಹೊಡೆಯುವ ಕಾಲ ಇದು ಹೌದಲ್ವಾ ಬೇವು ಬೆಲ್ಲವನ್ನು ಸವಿದು ಹಬ್ಬವನ್ನು ಆಚರಿಸ್ಬೇಕು ಅನ್ನುವಂಥದ್ದು ಈ ಹಬ್ಬ ಅಂದರೆ ಎಲ್ಲ ಬಂಧುಗಳು ಒಟ್ಟಾಗಿ ಸೇರಿಕೊಂಡು ಒಂದು ಮನೆಯಲ್ಲಿ ವಿಜೃಂಭಣೆ ಅಂದರೆ ರಂಗೋಲೆಯಿಂದ ಆರಂಭವಾಗಿ ರಾತ್ರಿಯ ಊಟದ ತನಕ ಇಡೀ ದಿನ ಒಂದು ಫಂಕ್ಷನ್ ಕಾರ್ಯಕ್ರಮವನ್ನು ಸೆಲೆಬ್ರೇಟ್ ಮಾಡುವಂಥದ್ದು ಅಂದರೆ ದೂರಿಂದ ಆಚರಣೆ ಮಾಡೋದು ಅದರಲ್ಲಿ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅಂದರೆ ಬಾಂಧವ್ಯದ ಬೆಳವಣಿಗೆ ಅಂತ ತಗೊಳ್ತೀವಿ ಇದರ ಜೊತೆಗೆ ಊಟೋಪಚಾರದ ಒಂದು ಪದ್ಧತಿಯೂ ಇದೆಯಲ್ಲಪ್ಪ ಬೇವು ಬೆಲ್ಲ ಕೆಲವೊಂದು ಹಬ್ಬಗಳು ಅಂದರೆ ಅದಕ್ಕೆ ಸೀಮಿತ ಇರುತ್ತೆ ಬೇವು ಬೆಲ್ಲ ಈಗ ಸಂಕ್ರಾಂತಿಗೆ ಎಲ್ಲು ಬೆಲ್ಲ ಎಲ್ಲು ಬೆಲ್ಲ ಈ ಬೇವು ಬೆಲ್ಲನೇ ಯಾಕೆ ವೈಜ್ಞಾನಿಕ ಹಿನ್ನೆಲೆ ಎಷ್ಟು ಚೆನ್ನಾಗಿ ಅಡಗಿಸಿದ್ದಾರೆ ನಮ್ಮ ಹಿರಿಯರು ಅಂದರೆ ಬೇವಿನ ಹೂವು ತಂಪನ್ನ ಕೊಡುತ್ತೆ ಬೆಲ್ಲ ಉಷ್ಣಾಂಶತೆಯನ್ನು ತರುತ್ತೆ ಜೀರಿಗೆ ಸಮತೋಲನ ಕೊಡುತ್ತೆ ಅಂದ್ರೆ ಸಮ ಅದು ಈ ಕಡೆ ಹೀಟು ಅಲ್ಲ ಇಲ್ಲ ಈ ಕಡೆ ಹೀಟು ಅಲ್ಲ ಈ ಕಡೆ ಕೋಲ್ಡ್ ಅಲ್ಲ ಉಷ್ಣತೆಯನ್ನು ಕಾಪಾಡುತ್ತೆ ಶೀತವನ್ನು ಕಾಪಾಡುವಂಥ ಸಮತೋಲನವಾದಂತಹ ಆಹಾರ ಜೀರಿಗೆ ಇದನ್ನು ಕುಟ್ಬಿಟ್ಟು ಉಂಡೆಗಳು ಮಾಡಿ ಮೂರು ಉಂಡೆಯನ್ನು ನುಂಗುವಂತ ಪದ್ಧತಿ ಎಷ್ಟು ಕಿರಿನಲ್ಲಿ ಕಾಯಿ ಅಂತೀವಲ್ಲ ಅಷ್ಟು ಮೂರು ಉಂಡೆಗಳನ್ನ ನುಂಗುವಂತಹ ಪದ್ಧತಿಗೆ ಬೇವು ಬೆಲ್ಲ ಸೇವನೆ ಅಂತ ಹೇಳ್ತೀವಿ ಇದು ಪ್ರಾಕೃತಿಕ ದತ್ತವಾಗಿ ನೋಡುವಂತಹ ಹೇಳಿದ್ರಿ ಇದು ಸಂವತ್ಸರ ಚೇಂಜ್ ಆಗುವಂಥದ್ದು ಅಂತ ಹೇಳಿದ್ರಲ್ವಾ ಆರೋಗ್ಯದ ರಕ್ಷಣೆಗೋಸ್ಕರ ಮಾಡಿರುವಂತಹ ವೈದ್ಯಕೀಯ ಪದ್ಧತಿ ಅದರ ಜೊತೆಗೆ ಬಂಧುಗಳೆಲ್ಲ ಒಂದ್ ಕಡೆಗೆ ಸೇರುವಂಥದ್ದು ಸೇರಿದಾಗ ಇಡೀ ದಿನ ಏನಾಗುತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ ವರ್ಷವಿಡೀ ನಾವು ದುಡಿತಾ ಇರ್ತೀವಿ ಏನೋ ಒಂದು ಟೆನ್ಷನ್ ಇರುತ್ತೆ ಆ ಇಡೀ ದಿನ ಅದನ್ನು ಮರೆತು ಎಲ್ಲರ ಜೊತೆ ಬೆಳಕಿಗೆ ಬೆರೆಯುವಂಥದ್ದು ಎಲ್ಲರ ಜೊತೆ ಬೆರೆತು ಬಿಟ್ಟು ಆಚರಣೆ ಮಾಡುವಂಥದ್ದು ಇದು ಯುಗಾದಿ ಅಂತೀವಿ ಇನ್ನು ಇನ್ನೊಂದು ವಿಚಾರದಲ್ಲಿ ಬಂದಾಗ ಯುಗಾದಿಗೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಆರಂಭ ಯುಗದ ಆರಂಭ ಶಾಲಿ ವಾಹನ ಶಕ್ ಆರಂಭವಾಗಿದ್ದು ಅಂತ ಹೇಳ್ತೀವಿ ಕಾವೇರಿ ಮತ್ತು ನರ್ಮದಾ ತಟದಲ್ಲಿ ಶಾಲಿ ಶಾಲಿವಾಹನರು ಬಂದು ಅವರನ್ನು ಅವರ ಒಂದು ಇದನ್ನು ಅಡಗಿಸಿದ್ರು ಒಂದು ಅಡ್ ಅಬ್ಬರವನ್ನು ಅಡಗಿಸಿದ್ರು ಅಲ್ಲಿಂದ ಶಾಲಿ ವಾಹನ ಇದು ಪಂಚಾಂಗದ ವಿಚಾರದಲ್ಲಿ ಬರುವಂಥದ್ದು ಅಂತ ಹೇಳ್ತೀವಿ ಅಲ್ಲಿಂದ ಹೊಸ ಒಂದು ನಮ್ಮ ಪದ್ಧತಿ ಆರಂಭ ಆಯಿತು ಅಂತ ತಗೊಳ್ತೀವಿ ಇವಾಗ ಜನವರಿ ಇಂಗ್ಲೀಷ್ ಪ್ರಕಾರ ಜನವರಿ ಆಚರಣೆ ಮಾಡ್ತೀವಿ ಆದರೆ ಧಾರ್ಮಿಕತೆಯಲ್ಲಿ ಬಂದಾಗ ನಮ್ಮ ಒಂದು ಏನು ವೇದ ಪುರಾಣಗಳಿಗೆ ತಗೊಂಡಾಗ ಇಂದಿನ ದಿನ ಬ್ರಹ್ಮರು ಎಲ್ಲ ಗ್ರಹ ನಕ್ಷತ್ರ ಇವಕ್ಕೆಲ್ಲ ಚಾಲನೆಯನ್ನು ಕೊಟ್ಟರು ಅನ್ನುವಂಥದ್ದು ಆ ಬ್ರಹ್ಮರು ಚಾಲನೆಯನ್ನು ಕೊಟ್ಟರು ಅನ್ನುವಂಥದ್ದು ಇಲ್ಲ ಉಲ್ಲೇಖದಲ್ಲಿ ಬರ್ತಿರುವಂಥದ್ದು ಒಟ್ಟಾರೆ ನೋಡಿದಾಗ ಒಂದು ಗಣನೆ ಒಂದು ಲೆಕ್ಕಾಚಾರ ಒಂದು ಮಾಸದ ಲೆಕ್ಕಾಚಾರ ಯುಗಾದಿ ಯಾವ ನಕ್ಷತ್ರದ ಮೇಲೆ ಹೋಗುತ್ತೆ ಆ ನಕ್ಷತ್ರ ಈ ವರ್ಷದ ರಾಜ ಈ ಥರ ಎಲ್ಲ ವಿಭಜನೆಯಾಗಿ ಇದಕ್ಕೆ ತುಂಬ ಹಿನ್ನೆಲೆಗಳುಂಟು ಒಂದು ಹಬ್ಬ ಅಂದರೆ ಒಂದೇ ಸೀಮಿತ ಆಗಿರೋಲ್ಲ ಯುಗಾದಿಯಿಂದ ಹಿಡಿದು ಕೊನೆಯ ಕಾರ್ತಿಕದ ತನಕವು ಹಂತ ಹಂತವಾಗಿ ಆಚರಣೆಯಲ್ಲಿ ಪ್ರ ಪ್ರಾಕೃತಿಕ ದತ್ತವಾದಂತಹ ಬದಲಾವಣೆಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನುವುದರ ಜೊತೆಗೆ ನಾವು ಸಪೋರ್ಟಿವ್ ಆಗಿ ನಮ್ಮ ನೇಚರ್ನ ಉಳಿಸ್ಕೋತಾ ಇದೀವೋ ಇಲ್ವೋ ಅನ್ನುವುದರ ಜೊತೆಗೆ ಈ ಒಂದು ಆಚರಣೆಗಳನ್ನ ಹಿರಿಯರು ಇದು ಆರಂಭ ವರ್ಷಾರಂಭ ಅನ್ನೋದು ಸಾಮಾನ್ಯವಾಗಿ ನೋಡುವಂತ ಒಂದು ಚಿಂತನೆ ಓಕೆ ಖಂಡಿತ ಮತ್ತೆ ಮಾತು ಮುಂದುವರ್ಸೋಣ ಈ ಎಂತ ಕ್ರೋಧಿ ನಾಮಸ್ವರದ ಒಂದು ಯುಗಾದಿ ಆರಂಭ ಅಂತ ಹೇಳ್ತೀವಿ ಈಗ ಯುಗಾದಿ ಅಂತ ಹೇಳಿದ ತಕ್ಷಣ ನಾವು ಜ್ಯೋತಿಷ್ಯವನ್ನು ನೋಡ್ತೀವಿ ಏನೆಲ್ಲ ಫಲಾಫಲಗಳು ಇರುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಕ್ಯೂರಿಯಾಸಿಟಿಯಿಂದ ನೋಡೇ ನೋಡ್ತಾರೆ ಜ್ಯೋತಿಷ್ಯವನ್ನ ನೋಡೇ ನೋಡ್ತಾರೆ ಸೊ ಏನು ಹೇಳ್ತೀರಿ ಗುರುಗಳೇ ಸದ್ಗುರು ಚರಣರವಿಂದಾಭ್ಯಾಮ್ ನಮಃ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತಿನ ಒಳಿತು ಮುಂದಿನ ಅನುಕೂಲ ಇದನ್ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಪ್ರತಿ ಕ್ಷಣವೂ ಕೂಡ ಹೋರಾಟವನ್ನು ಮಾಡ್ತಾ ಇರ್ತಾರೆ ಆದರೆ ಆ ಹೋರಾಟದಲ್ಲಿ ಎಲ್ಲ ಸತ್ಫಲಗಳು ನನ್ನದೇ ಆಗಬೇಕು ನನಗೇ ಸಿಕ್ಕಬೇಕು ಅಂತಕ್ಕಂತಹ ಸ್ವಾರ್ಥದೊಂದಿಗೆ ಅವನ ಹೋರಾಟ ದಿನೇ ದಿನೇ ಹೆಚ್ಚಾಗ್ತಾ ಇರತ್ತೆ ಈ ಹಿನ್ನೆಲೆಯಲ್ಲಿ ನಾವು ಧರ್ಮ ಶಾಸ್ತ್ರ ವಿಜ್ಞಾನ ಸಂಬಂಧ ಎಲ್ಲವನ್ನು ಸಮೀಕರಿಸಿ ನೋಡ್ತಕ್ಕಂತಹ ಕಾಲ ಅಂತಂದರೆ ಅದು ಹಬ್ಬಗಳಲ್ಲಿ ಮಾತ್ರ ಇನ್ನೆಲ್ಲ ವಿಚಾರಗಳು ಏನಾಗುತ್ತೆ ಅಂತಂದರೆ ಸ್ವಾರ್ಥ ಹೆಚ್ಚಾಗಿ ನಡೆದು ಹೋಗುವಂಥದ್ದು ಆ ದೃಷ್ಟಿಯಲ್ಲಿ ಯುಗಾದಿ ಹಬ್ಬಕ್ಕೆ ಹೆಚ್ಚಿನ ಮಹತ್ವ ಎಲ್ಲ ಹಬ್ಬಗಳಿಗೂ ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದಲ್ಲಿ ಅತಿಯಾದಂತಹ ಮಹತ್ವ ಸ್ಥಾನಮಾನಗಳಿರತಕ್ಕಂಥದ್ದು ಎಲ್ಲರಿಗೂ ಅನುಭವ ವೇದ್ಯ ಆದರೆ ಯುಗಾದಿಗೆ ಯಾಕೆ ವಿಶೇಷ ಆ ಹಬ್ಬ ಬಂದಾಗ ನಾವು ಅದೇ ವಿಶೇಷ ಅಂತ ಹೇಳುವಂಥದ್ದು ಇದೆ ಆದರೆ ಯುಗದ ಆದಿ ಅನ್ನುವಂತಹ ಅರ್ಥ ಏನು ಅಂತಂದರೆ ಬ್ರಹ್ಮಾಂಡ ಏನಿದೆ ಆ ಕಲ್ಪನೆ ಸೃಷ್ಟಿಯಾದಂತಹ ದಿವಸ ಅಂತ ಹೇಳುವಂಥದ್ದು ಒಂದು ಕ್ರಮ ಇನ್ನು ಪುರಾಣಗಳಲ್ಲಿ ನಾವು ಇದಕ್ಕೆಲ್ಲ ಆಧಾರಗಳನ್ನು ಮೂಲವಾಗಿ ಹುಡುಕ್ತಾ ಹೋದಾಗ ಮಹಾವಿಷ್ಣು ಅಥವಾ ಪರಮಾತ್ಮ ಯೋಗನಿದ್ರೆಯಿಂದ ಎದ್ದು ಜಗತ್ತಿಗೆ ಒಂದು ವಿಶೇಷವಾದಂತಹ ಹುರುಪನ್ನು ಮೆರಗನ್ನು ಕೊಟ್ಟಂತಹ ದಿವಸ ಅಂತ ಅಲ್ಲಿ ಉಲ್ಲೇಖವಾಗುತ್ತೆ ಅದನ್ನೇ ಯೋಗನಿದ್ರಾಂ ಯದಾ ವಿಷ್ಣು ಜಗತ್ಯೇ ಕಾರಣವೀಕೃತೆ ಆಸ್ಥೀರ್ಯ ಶೇಷಮ ಭಜತ್ ಕಲ್ಪಾಂತೆ ಭಗವಾನ್ ಪ್ರಭು ಮಾರ್ಕಂಡೇಯ ಪುರಾಣ ಅದನ್ನು ಉಲ್ಲೇಖ ಮಾಡುವಂಥದ್ದು ಈ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಜಗತ್ತಿನ ಒಂದು ಉತ್ಸಾಹಕ್ಕೆ ಒಂದು ಕಾರಣೀಭೂತವಾದಂತಹ ಸ್ಮರಿಸಲೇಬೇಕಾದಂತಹ ನಿರ್ದಿಷ್ಟವಾದಂತಹ ದಿವಸ ಅಂತ ಹೇಳಿ ಇದನ್ನು ಹೇಳುವಂಥದ್ದು ಇನ್ನು ಕಾಲಗಣನೆಗೆ ಅನುಗುಣವಾಗಿ ಸಂವತ್ಸರ ಅಯನ ಋತು ಮಾಸ ಪಕ್ಷ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇತ್ಯಾದಿಗಳೆಲ್ಲ ಬೆಳಕೊಂಡು ಬಂತು ಕಾಲಗಣನೆಯನ್ನು ನಾವು ನಿರ್ದಿಷ್ಟವಾಗಿ ತಿಳಿಬೇಕು ಅದನ್ನ ಅನುಷ್ಠಾನದಲ್ಲಿ ತಂದುಕೊಳ್ಬೇಕು ಅನ್ನುವಂಥದ್ದಕ್ಕೆ ಇನ್ನು ಇದರ ಜೊತೆ ಜೊತೆಯಲ್ಲಿ ಆಚರಣೆಯನ್ನು ಲೆಕ್ಕ ಹಾಕ್ತಾ ಹೋದಾಗ ಹಬ್ಬಕ್ಕೆ ಯಾಕೆ ಪ್ರಾಧಾನ್ಯತೆ ಅಂತಂದರೆ ಇಲ್ಲಿ ಶಾಸ್ತ್ರ ಧರ್ಮದ ಜೊತೆಗೆ ವಿಜ್ಞಾನವನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ದಾಖಲೆ ಮಾಡಿದ್ದಾರೆ ವೈಜ್ಞಾನಿಕವಾದಂತಹ ವಿಚಾರದ ಹಿನ್ನೆಲೆಯಲ್ಲಿ ನಮ್ಮ ಪೂರ್ವಜರು ಏನನ್ನ ಅನುಸರಿಸಿ ಆಚರಣೆಯಲ್ಲಿ ತಂದುಕೊಂಡ್ರು ಆ ವಿಚಾರಗಳನ್ನು ನಾವು ಮಂಥನ ಮಾಡಿದಾಗ ನಮಗೆ ಇನ್ನೊಂದಷ್ಟು ಪುಷ್ಟಿ ಬರುತ್ತೆ ಜೊತೆಗೆ ನಿರಾಸಕ್ತರಿಗೂ ಕೂಡ ಆಸಕ್ತಿ ಹುಟ್ಟುವಂತಹ ಒಂದು ಸಂದರ್ಭವಾಗುತ್ತೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾದಂತಹ ವಿಚಾರವನ್ನು ಪೂಜ್ಯರು ಆರಂಭದಲ್ಲೇ ಎಲ್ಲ ಸಂಕ್ಷೇಪವಾಗಿ ಉಲ್ಲೇಖ ಮಾಡಿದರು ಅದನ್ನು ಗಮನದಲ್ಲಿಟ್ಟು ನಾವು ಶಾಸ್ತ್ರವನ್ನು ಅದರ ಜೊತೆ ಜೊತೆಯಲ್ಲಿ ನೋಡ್ತಾ ಹೋದಾಗ ಇನ್ನಷ್ಟು ಮತ್ತಷ್ಟು ಈ ಒಂದು ವಿಚಾರಕ್ಕೆ ಪುಷ್ಟಿ ಬರುವಂಥದ್ದಾಗತ್ತೆ ಹೀಗೆ ಹಲವಾರು ವೈಜ್ಞಾನಿಕ ದೃಷ್ಟಿ ಶಾಸ್ತ್ರ ಮೂಲಭೂತವಾದಂತಹ ವಿಚಾರ ಇದನ್ನ ಸಮೀಕರಣ ಮಾಡ್ತಕ್ಕಂಥದ್ದು ಇರುವಂತಹ ಶಕ್ತಿ ಹಬ್ಬಕ್ಕೆ ಮಾತ್ರ ಇಲ್ಲಿ ಹಬ್ಬದಲ್ಲಿ ಹಲವಾರು ವಿಚಾರಗಳು ಬರುತ್ತೆ ನಮ್ಮ ಆಚರಣೆ ಬರುತ್ತೆ ಅಥವಾ ಊಟೋಪಚಾರಗಳು ಬರುತ್ತೆ ಅಥವಾ ಮನೆಯ ಸ್ವಚ್ಛತೆ ಬರುತ್ತೆ ಹೊಸ ವಸ್ತ್ರಧಾರಣೆ ಬರುತ್ತೆ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಶುಭಕಾಮನೆಗಳನ್ನು ಹೇಳಿ ಕೇಳುವಂತಹ ಸಂದರ್ಭಗಳು ಬರುತ್ತೆ ಇದರ ಅರ್ಥ ಸಾಮರಸ್ಯವನ್ನು ಕೂಡ ಅಲ್ಲಿ ಹೇಳಿದ್ದಾರೆ ಅನ್ನುವಂತಹ ಆಳವಾದ ಚಿಂತನೆಯಲ್ಲಿ ಬರುತ್ತೆ ಹೀಗೆ ಹತ್ತು ಹಲವು ಮಜಲುಗಳಲ್ಲಿ ಈ ವಿಚಾರವನ್ನು ನೋಡ್ತಾ ಹೋಗ್ಬೋದು ಇದರ ಹಿನ್ನೆಲೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಸಮಯಕ್ಕೆ ಪ್ರಾಧಾನ್ಯತೆಯನ್ನು ಇಟ್ಟುಕೊಂಡಾಗ ನಿರ್ದಿಷ್ಟವಾಗಿ ನಾವು ಇದನ್ನು ಇಂತಹ ಸಂವತ್ಸರ ರಾಶಿ ಇತ್ಯಾದಿಗಳನ್ನು ಹೇಳುವಂಥದ್ದಿದೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಭಾರತ ಕಂಡಂತಹ ಅಪ್ರತಿಮ ಗಣಿತಜ್ಞ ಭಾಸ್ಕರಾಚಾರ್ಯರು ಈ ಯುಗಾದಿ ಹಬ್ಬದ ದಿವಸವನ್ನು ಹೊಸ ವರ್ಷ ಅಂತಲೇ ಕರೆದಿದ್ದಾರೆ ಜ್ಯೋತಿಷದಲ್ಲಿ ಆ ವಿಚಾರವನ್ನು ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು ಯುಗದ ಆದಿ ಅಂತಂದರೆ ಹಲವಾರು ಯುಗಗಳು ಕಳೆದು ಹೋಗಿದೆ ಕೃತ ತ್ರೇತ ದ್ವಾಪರ ಇದೆಲ್ಲ ಕಳೆದಿದೆ ಕಲಿಯುಗದ ಆದಿಯೂ ಕೂಡ ಕಳೆದಿರುವಂಥದ್ದು ನಾವು ಕೊನೆಯ ಹಂತದಲ್ಲಿ ನೋಡ್ತಾ ಇರುವಂತಹ ಸಂದರ್ಭ ಇದು ಆದರೆ ಅಲ್ಲಿ ನಮಗೇನಾಗುತ್ತೆ ಅಂತಂದರೆ ಸಂವತ್ಸರವನ್ನು ಯುಗ ಅಂತ ಹೇಳಿ ಅರ್ಥೈಸ್ತಾರೆ ಸಂವತ್ಸರದ ಆದಿ ವರ್ಷದ ಆದಿ ಇವತ್ತಿನಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು ಒಳ್ಳೆಯ ಸಂಕಲ್ಪವನ್ನು ಮಾಡಬೇಕು ಹೊಸತಾಗಿ ಅಂದರು ಪ್ರಾರಂಭ ಮಾಡಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಯುಗಾದಿ ಹಬ್ಬಕ್ಕೆ ಅರ್ಥಪೂರ್ಣವಾದಂತಹ ಹೆಸರಿರುವಂಥದ್ದು ಆ ಹೆಸರಿನಲ್ಲಿ ಯುಗದ ಆದಿ ನಿರ್ದಿಷ್ಟವಾಗಿ ಇಂಥದೇ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಗಣಪತಿ ಹಬ್ಬ ಆ ಥರ ಏನಿಲ್ಲ ಅಂದ್ರೆ ಯಾವತ್ತು ಈ ಸೃಷ್ಟಿಯ ಆರಂಭದಲ್ಲಿ ಸಂಸ್ಕಾರಯುತವಾಗಿ ಒಂದು ದಿವಸ ಪ್ರಾರಂಭವಾಯ್ತೋ ಅದನ್ನ ಅನ್ವರ್ಥವಾಗಿ ಯುಗಾದಿ ಅನ್ನುವಂತಹ ಹೆಸರಿನಲ್ಲೇ ನಾವು ಆಚರಣೆ ಮಾಡ್ಕೊಂಡು ಬರ್ತಿರತಕ್ಕಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ಖಂಡಿತ ಅಹ್ ಗುರುಗಳು ಹೇಳ್ತಾ ಇದ್ರು ಹಾಗೆ ನೀವು ಕೂಡ ಅದನ್ನ ಮೆನ್ಷನ್ ಮಾಡಿದ್ರಿ ಯಾವುದೇ ಒಂದು ನಾವೀಗ ಮೂಢನಂಬಿಕೆಗಳು ಅಂತ ಹೇಳ್ತೀವಿ ಆದ್ರೆ ನಮ್ಮ ಪೂರ್ವಜರು ಅದನ್ನ ಪಾಲನೆ ಮಾಡ್ತಾ ಏನಾದ್ರೂ ಒಂದು ಕಾರಣ ಇರುತ್ತೆ ಈಗ ರಾತ್ರಿ ತಲೆ ಬಾಚಬಾರ್ದು ಅಥವಾ ಉಗುರು ಕಟ್ ಮಾಡಬಾರ್ದು ಅಂತ ಅದು ವೈಜ್ಞಾನಿಕವಾಗಿ ಏನಾದ್ರೂ ತಾಗತ್ತೆ ಅನ್ನೋ ಬಗ್ಗೆ ಮಂಜು ಮಾತನಾಡ್ತಾ ಇದ್ರಿ ನಾನು ಹೇಳ್ತಾ ಇದ್ದೇ ಯಾವುದೇ ಒಂದು ಆಚರಣೆಯ ಹಿಂದೆ ಕೂಡ ವೈಜ್ಞಾನಿಕವಾದಂತಹ ಒಂದು ಕಾರಣಗಳಿರುತ್ತೆ ಕೆಲವೊಂದಷ್ಟು ನಾವು ಮೂಢನಂಬಿಕೆ ಅಂತ ಅನ್ಕೊಂಡ್ರು ಕೂಡ ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಅಂತೂ ಇದ್ದೇ ಇರುತ್ತೆ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಪರಿಗಣಿಸಬೇಕಾಗತ್ತೆ ಮೂಢನಂಬಿಕೆ ಅನ್ನೋ ಪದ ಮೂಢನಂಬಿಕೆ ಅನ್ನೋ ಪದ ಮೂರ್ಖ ನಂಬಿಕೆ ಅನ್ನೋದಿದೆ ಯಾವ ಪ್ರಶ್ನೆಗೆ ಉತ್ತರ ಸಿಗಲ್ವೋ ಅದನ್ನ ಮೂಢನಂಬಿಕೆ ಅನ್ನೋ ಪದವನ್ನ ಹುಟ್ಟು ಹಾಕೊಂಡಿರೋದು ಇದನ್ನ ಫಸ್ಟ್ ನಾವು ಬಿಡ್ಬೇಕಾಗತ್ತೆ ಯಾಕೆಂದ್ರೆ ಯಾವುದೇ ಒಂದು ನಮ್ಮ ಪೂರ್ವಜರು ಅನಾದಿ ಕಾಲದಿಂದ ಯಾಕಂದ್ರೆ ನಾವಿವಾಗ ಹುಟ್ಟಿ ಐವತ್ತರವತ್ತು ವರ್ಷ ಆಗಿದೆ ಅಷ್ಟೇ ಅಲ್ಲ ಇದೆಲ್ಲ ಬರ್ತಾರು ಏನು ಉಲ್ಲೇಖ ಮಾಡಿ ಇಟ್ಟಿರೋ ಡಾಕ್ಯುಮೆಂಟೇಶನ್ ಅಂತ ನೀವೇನು ಹೇಳ್ತೀರಾ ಅದರಲ್ಲಿ ನೋಡಿಕೊಂಡು ನಾವು ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇರೋದು ಹೌದಲ್ವಾ ಇವಾಗ ಇಷ್ಟೊಂದು ವೈಜ್ಞಾನಿಕವಾಗಿ ನೋಡಿದಾಗ ಏನೆಲ್ಲ ಉಪಕರಣಗಳಿದೆ ನೋಡ್ಲಿಕ್ಕೆ ಅವಾಗೇನಿತ್ತು ಎಲ್ಲವೂ ಲೆಕ್ಕಾಚಾರ ಹೌದಲ್ಲಪ್ಪ ಯಾವ ಲೆಕ್ಕಾಚಾರ ಸೂರ್ಯ ಮತ್ತು ಚಂದ್ರನನ್ನ ಇಟ್ಕೊಂಡು ಲೆಕ್ಕಾಚಾರವಾಗಿ ಹೋಗ್ತಾ ಇದ್ದಿದ್ದು ಅವಾಗ ಗ್ರಹಣ ಅನ್ನೋರು ಇವಾಗ್ಲೂ ನಿನ್ನೆ ಗ್ರಹಣ ಆಯ್ತು ಪ್ರತಿ ಒಂದು ಅನ್ವೇಷಣೆ ಏನು ರೀಸರ್ಚ್ ಮಾಡ್ತಾರೆ ಹೊರತು ಹೊಸದೇನೂ ಮಾಡ್ತಾ ಇಲ್ಲ ಅಂದಾಗ ಈ ಹಬ್ಬದ ವಿಚಾರಕ್ಕೆ ಬಂದ್ರಿ ಈ ಹಬ್ಬ ಪ್ರತಿಯೊಂದು ಹಬ್ಬಕ್ಕೂ ವಸ್ತ್ರದಿಂದ ಹಿಡಿದು ಹೂವಿನ ಅಲಂಕಾರದಿಂದ ಹಿಡಿದು ಊಟೋಪಚಾರದ ಪದ್ಧತಿ ಮತ್ತು ಅಭ್ಯಂಗ ಸ್ನಾನ ಅಂದ್ರೆ ಎಣ್ಣೆಯನ್ನ ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಹೆಣ್ಣು ಮಕ್ಕಳಿಗೆ ಆರಂಭ ಆಗೋದು ಮೊದಲಿಗೆ ಏನು ಅಂದ್ರೆ ಈ ಹಬ್ಬ ಹರಿದಿನಗಳಲ್ಲಿ ಮಕ್ಕಳಿಗೆ ಎಣ್ಣೆಯನ್ನ ಹಚ್ಬಿಟ್ಟು ಆಟಾಡಕ್ಕೆ ಬಿಡೋದು ಬಿಸಿಲು ಎಳೆ ಬಿಸಿಲಲ್ಲಿ ಬಿಡುವಂಥದ್ದು ಯಾಕೆಂದ್ರೆ ನೋಡಿ ಇವಾಗ ಅಂತೀವಿ ಒಳಗೆ ಇದ್ದು 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 ಡಿಫಿಷಿಯನ್ಸಿ ಅಂತೀವಿ ಕೊರತೆ ವಿಟಮಿನ್ ಕೊರತೆಗಳು ಅಲ್ವಾಪ್ಪ ವಿಟಮಿನ್ ಡಿ ಕೊರತೆ ಅಂತೆ ಡಿ ಎಲ್ಲಿ ಸಿಗತ್ತೆ ಸೂರ್ಯನಲ್ಲಿ ಸಿಗುತ್ತೆ ಸೂರ್ಯನ ಪ್ರಖರತೆ ನಮ್ಗೆ ಯಾವಾಗ ಬೇಕು ಉದಯೋನ್ಮುಖವಾದಾಗ ಆವಾಗ ಎಣ್ಣೆಯನ್ನ ಹಚ್ಬಿಟ್ಟು ಎಸ್ಪೆಷಲಿ ಬೆನ್ನಿಗೆ ಯಾಕೆಂದ್ರೆ ಬೆನ್ನಿನಲ್ಲಿ ಸಾಕಷ್ಟು ನರತಂತುಗಳು ಅಬ್ಸರ್ವ್ ಮಾಡ್ಕೊಳ್ತವೆ ಹಾಗಾಗಿ ಬೆನ್ ಕಾಯಿಸ್ರಿ ಅಂತಾರೆ ಹೊರತು ಮುಖ ಕಾಯಿಸ್ರಿ ಎದ್ಗಡೆ ಎದುರುಗಡೆ ಕಾಯಿಸ್ರಿ ಬೆನ್ ಕಾಯಿಸ್ಕೊಳ್ಳಿ ಅಂತಾರೆ ಹೌದಲ್ಲಪ್ಪ ಅಂದರೆ ಅವರಿಗೆ ಮಾನವ ಶರೀರ ರಚನೆ ಹಿಡಿದು ಮಾನವ ಶರೀರ ರಚನೆಯಿಂದ ಹಿಡ್ದು ರಕ್ತದ ಗುಂಪುಗಳಿಂದ ಹಿಡಿದು ಎಷ್ಟು ಎಲಬುಗಳಿತ್ತು ಎಲ್ಲ ಎಲ್ಲದರ ಬಗ್ಗೆ ಅವರಿಗೆ ಪರಿಜ್ಞಾನವಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಬ್ಬ ಆಚರಣೆಗಳು ಅದರ ಜೊತೆಗೆ ವಿಶೇಷವಾಗಿ ಯುಗಾದಿಗೆ ಹಳದಿ ವಸ್ತ್ರದ ಬಣ್ಣ ವಸ್ತ್ರವನ್ನು ತಗೊಳ್ಳಿ ವರ್ಣದ್ದು ಅನ್ನೋರು ಅಂದರೆ ಯೆಲ್ಲೋ ಕಲರ್ ಕ್ಲಾತೇ ಹಾಕ್ಕೊಳ್ಳಿ ತಗೊಳ್ಬೇಕು ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಗಣಪತಿ ಹಬ್ಬ ಎರಡು ರೀತಿಯಲ್ಲಿ ಅದನ್ನು ವಿವರಿಸ್ಕೋಬೋದು ಅದಕ್ಕೆ ಅದಕ್ಕೆ ಆದ ಒಂದು ಪರ್ಟಿಕ್ಯುಲರ್ ಬಣ್ಣ ಇನ್ನು ದಸರಾ ಅದಕ್ಕೆ ಬಣ್ಣಗಳು ಈ ಥರ ಅಂದ್ರೆ ಆ ವರ್ಣಗಳು ಯಾಕೆ ಹೇಳ್ತಿದ್ರು ಅಂದ್ರೆ ಪ್ರಾಕೃತಿಕವಾಗಿ ಬರುವಂತಹ ಸೂರ್ಯ ಕಿರಣಗಳ ಜೊತೆ ನಮ್ಮ ಕಣ್ಣು ನೋಡ್ತಿ ನೋಡ್ತಿವಲ್ವಾ ಅದು ಆಕ್ಷನ್ ಅಂಡ್ ರಿಯಾಕ್ಷನ್ ಕ್ರಿಯೆ ಪ್ರತಿಕ್ರಿಯೆ ತಗೊಳ್ಳುವಾಗ ಮನುಷ್ಯನ ಶರೀರದ ಮೇಲೆ ಪ್ರಭಾವ ಬೀರ್ತಿತ್ತು ಬೀರತ್ತೆ ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಯಾವುದೋ ಒಂದು ಇಲ್ಲ ದುಃಖಕರವಾದದ್ದು ಒಂದು ಹಿತಕರವಾದಂಥದ್ದು ಹೋದಾಗ ಅಲ್ಲಿಗೆ ಹಾಕೊಂಡು ಹೋಗೋ ಬಟ್ಟೆ ದುಃಖಕರಕ್ಕೆ ನಾವು ರೇಷ್ಮೆ ಸೀರೆ ಉಟ್ಕೊಂಡು ಹೋಗಲ್ಲ ಅಲ್ಲಿ ಬಟ್ಟೆ ಎಲ್ಲ ಒಂದೇ ಅಲ್ವಾ ಅಂದ್ರೆ ಅಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರತ್ತೆ ಮನಸ್ಸಿನ ಮೇಲೆ ಪರಿಣಾಮ ಬೀರತ್ತೆ ಅಂದ್ರೆ ಹೇಗ್ ಬೀರುತ್ತೆ ಹಾರ್ಮೋನ್ ಮೇಲೆ ಎಫೆಕ್ಟ್ ಆಗತ್ತೆ ಅನ್ನುವಂಥದ್ದು ಅಂದ್ರೆ ಮಾನವ ಶರೀರ ರಚನೆಯನ್ನೊಳಗೊಂಡು ಒಂದು ತಗೊಳ್ತಾ ಇದ್ರು ಇನ್ನು ಅಲಂಕಾರ ಮಾಡುವಂಥದ್ದು ತಳಿ ತಳಿರು ತೋರಣ ಅಂತೀವಿ ಅಂದ್ರೆ ಮಾವಿನ ಮತ್ತು ಬೇವಿನ ಎಲೆಗಳನ್ನ ಕಟ್ಟುವಂಥದ್ದು ಮತ್ತೆ ದೇವರನ್ನ ಕೂರಿಸುವಾಗ ಬಾಳೆಕಂದನ್ನು ಸಿಕ್ಕಿಸುವಂಥದ್ದು ಬಾಳೆಕಂದೆ ಯಾಕೆ ಸಿಗಸ್ಬೇಕು ಬೇರೆ ಯಾವ್ದಾದ್ರು ಸಿಗಸ್ಕೋಬಹುದಲ್ವಾ ಅಂದ್ರೆ ಅದರಲ್ಲೂ ಕೂಡ ಔಷಧಿನೀಯ ಗುಣಗಳಿದೆ ಮನುಷ್ಯನಿಗೆ ಯಾವುದು ಬೇಕು ಯಾ ಜನರಲ್ ಆಗಿ ಬೇಕಾಗಿರೋದು ಯಾವ್ಯಾವ್ದು ಪೆನ್ಸಿಲಿನ್ನು ಅಂದ್ರೆ ಆರೋಗ್ಯ ವರ್ಧಕಕ್ಕೆ ಏನು ಸಪೋರ್ಟ್ ಮಾಡತ್ತೆ ಆ ಕಣಕುಗಳು ತುಣಕುಗಳು ಆ ಒಂದು ಎಲೆಯಲ್ಲಿ ಇರುತ್ತೆ ಗಾಳಿಯಲ್ಲಿ ಅಲ್ಲಾಡ್ದಾಗ ಅದು ಗಾಳಿ ಮತ್ತು ಬಿಸಿಲು ಬಿದ್ದಾಗ ಅದು ಹೊರಗಡೆ ಸೂಸತ್ತೆ ಅಂತ ಹೇಳ್ತೀವಿ ಹೇಗೆ ಈಗ ಆಕ್ಸಿಜನ್ ಬಿಡುತ್ತಲ್ವಾ ಮರಗಳು ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಲ್ವಾ ನಾವು ಅದು ಗಿವ್ ಎನ್ ಟೆಕ್ ಪ್ರಿನ್ಸಿಪಲ್ ಅದೇ ತರಹ ತೋರಣಗಳನ್ನು ಕಟ್ಟಿದಾಗ ಇವಾಗ ಈ ಸೀಸನಲ್ಲಿ ಏನಾಗುತ್ತೆ ಅಂದರೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಬರ ಹೌದಲ್ವಾ ಆ ಸಾಂಕ್ರಾಮಿಕ ರೋಗಗಳನ್ನ ತಡೆ ಹಿಡಿಯೋದಕ್ಕೋಸ್ಕರ ಬೇವು ಬೆಲ್ಲ ತಿನ್ನಿ ಅಂದರು ಬೇವು ಕಹಿ ಅಂಶ ಅದೇನ್ ಮಾಡಿದ್ರು ಬೆಲ್ಲದ ಜೊತೆ ಸೇರಿಸ್ಬಿಟ್ಟು ಒಂದು ಹಿತವಾದಂತಹ ಒಂದು ಪಾಕವನ್ನ ಮಾಡಿಕೊಂಡು ನುಂಗಿಸೋ ಅಂತದ್ದು ಆಕ್ಚುಲಿ ಜಗದು ತಿನ್ನುವಂಥದ್ದು ಇದು ಕುಟ್ಬಿಟ್ಟು ನುಂಗೋ ಅಂತದ್ದು ಆಯ್ತಾ ಅದು ಆರೋಗ್ಯ ರಕ್ಷಣೆಗೆ ಬರುತ್ತೆ ಪ್ರತಿಯೊಂದು ಕೂಡ ಇವಾಗ ಕೋಸಂಬರಿ ಮಾಡ್ಕೊಂಡು ತಿನ್ನಿ ಅಂತಾರೆ ಹೆಸರು ಬೇಳೆ ಜೊತೆಗೆ ಸೌತೆಕಾಯಿ ಹಾಕೊಂಡು ಕೋಸಂಬರಿ ಆಹಾರ ಪದ್ಧತಿಗೆ ಬಂದಾಗ ಬೇರೆ ದಿನ ಮಾಡಿದ್ರೆ ತಿನ್ನಲ್ಲ ಇದು ಪ್ರಸಾದ ಅಂತ ಕೊಟ್ಟಾಗ ತಿಂದೇ ತಿಂತಾರೆ ಅಂದ್ರೆ ಇವಾಗ ಅಫ್ಕೋರ್ಸ್ ಆಸ್ತಿಕರು ನಾಸ್ತಿಕರು ಅಂತ ಬಂದಿದೆ ಆವಾಗ ಹಂಗಿರ್ಲಿಲ್ಲ ದೊಡ್ಡವ್ರು ಏನ್ ಹೇಳ್ತಾರೋ ಅದನ್ನ ಯಥಾಚಿತ್ ಫಾಲೋ ಮಾಡೋರು ಅದನ್ನ ಮರು ಪ್ರಶ್ನೆ ಕೇಳ್ತಿರ್ಲಿಲ್ಲ ಫಾಲೋ ಮಾಡೋರು ಹಾಗಾಗಿ ಆಚರಣೆಯಲ್ಲಿ ಅಡಗಿಸಿಟ್ರು ನಮ್ಮ ಒಂದು ಶರೀರ ರಚನೆಯ ಒಂದು ಆರೋಗ್ಯ ವೃದ್ಧಿಗೆ ಬೇಕಾಗಿರುವಂಥದ್ದು ಆಚರಣೆಯಲ್ಲಿ ಅಡಗಿಸಿಟ್ರು ಹೀಗಾಗ್ಬಿಟ್ಟು ಯಾವುದೇ ಒಂದು ಹಬ್ಬದಲ್ಲಿ ನಾನು ಹತ್ತಿನ್ನಲ್ಲ ಇತ್ತಿನಲ್ಲ ಅನ್ನೋದ್ಕಿಂತ ಸ್ವಲ್ಪವಾದರೂ ಸೇವನೆ ಮಾಡಿದಾಗ ಔಷಧಿ ರೂಪದಲ್ಲಿ ಹೋಗುವಂಥ ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಕಡಲೆ ಪುಡಿನ ಮಾಡ್ತಾರೆ ಬೇವು ಬೆಲ್ಲ ಜೊತೆ ಕಡಲೆ ಕಡಲೆ ಪಪ್ಪನ್ನ ಪೌಡ್ರ್ ಮಾಡಿ ಇಡ್ತಾರೆ ಮಿನಿಮಮ್ ಅದು ಹದಿನೈದು ದಿನ ಇರುತ್ತೆ ಮನೆಗಳಲ್ಲಿ ಮಕ್ಕಳು ಏನು ಮಾಡ್ತಾರೆ ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ತಿಂತಾರೆ ಕಡಲೆ ಅಂದಿದ ಕೂಡಲೇ ಅದು ಕೆಟ್ಟದು ಅಲ್ಲ ಅದು ಕೂಡ ಮನುಷ್ಯನಿಗೆ ಬಿ ಕಾಂಪ್ಲೆಕ್ಸನ್ನು ಜಾಸ್ತಿ ಮಾಡಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಒಂದು ಆಹಾರ ಪದ್ಧತಿಯ ವೈದ್ಯಕೀಯ ದೃಷ್ಟಿಯನ್ನು ನೋಡಿದಾಗ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಆಗುವಂಥದ್ದು ಮತ್ತು ವಿಟಮಿನ್ ಡಿ ನಮಗೆ ಸೇರುವಂಥದ್ದು ವಿಟಮಿನ್ ಸಿ ಸೇರುವಂಥದ್ದು ಪಾಯಸಗಳನ್ನು ಮಾಡ್ಕೊಳ್ತೀವಿ ಅದರಲ್ಲಿ ಕೇಶರ್ ಹಾಕ್ತೀವಿ ಹೌದು ಅಲ್ವಾ ಇವಾಗ ಕೇಸರಿ ಬಣ್ಣ ಹಾಕ್ತಾರೆ ಕೆಲವರು ಕೇಸರೇ ಹಾಕ್ತಾರೆ ಅದಕ್ಕೆ ಸಂಬಂಧಪಟ್ಟಂತದ್ದು ಇದನ್ನೆಲ್ಲ ಹಾಕಿದಾಗ ಒಂದು ಸಮತೋಲನ ಆಹಾರವಾಗುತ್ತೆ ಒಂದು ಎಲೆ ಅಂತ ಬಡಿಸಿದಾಗ ಎಡ್ಜಿನಲ್ಲಿ ಉಪ್ಪಿಂದ ಆರಂಭ ಮಾಡಿದ್ರೆ ಉಪ್ಪಿನ ಅಂತ್ಯ ಆಗಿರುತ್ತೆ ಎಲ್ಲವೂ ಈ ಟೈಮಲ್ಲಿ ಹಪ್ಪಳ ಸಂಡಿಗೆ ಎಲ್ಲವನ್ನೂ ಮಾಡ್ತಾರಲ್ವಾ ಅದೆಲ್ಲವೂ ಕೂಡ ಆರೋಗ್ಯ ದೃಷ್ಟಿಗೋಸ್ಕರ ಮಾಡಿರುವಂತದ್ದು ಜೊತೆಗೆ ಪ್ರಕೃತಿಯಲ್ಲಿ ಸಿಗುವಂತಹ ಎಲ್ಲವನ್ನೂ ಸೇವನೆ ಮಾಡ್ಬೇಕು ಈ ಸಮಯದಲ್ಲಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೀಸನಲ್ ಫ್ರೂಟ್ಸ್ ಇವಾಗ ಬಿಡಿ ಹೆಂಗೋ ಬೆಳೆಸ್ತಾರೆ ಅದು ಬೇರೆ ಯುಗಾದಿ ಬಂದ್ರೆ ಮಾವಿನಕಾಯ್ದು ಹೂಗಳು ಬಿಡುವಂಥದ್ದು ಸಣ್ಣ ಸಣ್ಣ ಈಚ್ ಬರುವಂಥದ್ದು ಬೇವ್ ಬರುವಂಥದ್ದು ಇನ್ನು ಈ ಮುಂಚೆ ಹೋಯಿತು ಶಿವರಾತ್ರಿ ಆವಾಗ ಕಲ್ಲಂಗಡಿ ಹಣ್ಣು ಬರುವಂಥದ್ದು ಅಂದರೆ ಪ್ರಕೃತಿ ನಮ್ಗೆ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸಿಂಗ್ ಫುಡ್ ಕೊಡ್ತಾ ಇದೆ ನಾವು ಅದನ್ನ ಹಾಳು ಮಾಡ್ಕೊಳ್ತಾ ಇದೀವಿ ಈಗ ನಾವು ಜನರಲ್ ಆಗಿ ನೋಡ್ತೀವಿ ಯುಗಾದಿಯಿಂದ ಕೂಡ ಮಳೆ ಬೆಳೆ ಆಗುತ್ತಾ ಹೇಗಾಗುತ್ತೆ ಏನು ಅನ್ನೋದು ಚಿಂತನೆ ಮಾಡ್ತೀವಿ ನಾನು ಹೇಳೋದು ಪ್ರಕೃತಿಯನ್ನೇ ನಾವು ಸಂರಕ್ಷಿಸ್ಕೊಳ್ದಲ್ಲೇ ಇದ್ರೆ ಮಳೆ ಬೆಳೆ ಹೇಗಾಗುತ್ತೆ ಅಲ್ವಾಪ್ಪ ಎಲ್ಲ ಕಡೆ ನಾವು ಆಧುನಿಕತೆಗೆ ಒಳಗಾಗಿ ಭಾಳ ಮುಂದುವರಿತೀವಿ ಅಂತ ಹೇಳ್ಕೊಂಡು ತುಂಬಾ ಹಿಂದಕ್ಕೆ ಹೋಗ್ತಾ ಇದೀವಿ ಕೆರೆಗಳನ್ನೆಲ್ಲ ಮುಚ್ಬಿಟ್ಟು ಲೇಔಟ್ ಮಾಡ್ಬಿಡೋದು ಅಲ್ವಾ ಒಂದು ಕಾಂಪೌಂಡ್ ಹಿಂಗಿರುತ್ತೆ ಇಲ್ಲೊಂದ್ ಬಾವಿ ಇಲ್ಲೊಂದ್ ಬಾವಿ ಅಲ್ಲಿ ನೀರ್ ಎಲ್ಲಿಗೆ ಹೋಗ್ಬೇಕು ಆಯ್ತು ಅದು ಹಂಗಾಯ್ತಾ ಇನ್ನು ಮಳೆ ಬರಬೇಕು ಮಳೆ ಬರ್ಬೇಕು ಅಂದ್ರೆ ವೃಕ್ಷಗಳನ್ನ ಉಳಿಸ್ಕೊಳ್ಬೇಕು ಅದರಲ್ಲೂ ಕೂಡ ಯಾವ ವೃಕ್ಷಗಳು ಎತ್ತರವಾಗಿ ಬೆಳೆಯುವಂಥದ್ದು ಬೇವಿರಬಹುದು ಅಲ್ಲಿ ಅತ್ತಿ ಆಲ ಇಂತಹ ವೃಕ್ಷಗಳನ್ನ ಉಳಿಸ್ಕೋಬೇಕಂತೆ ಆಕಾಶ ಮಲ್ಲಿಗೆ ಅಂತ ಒಂದು ಅರೆಬೇವು ಅಂತೂ ಹೇಳ್ತೀವಿ ಅದಿಕ್ಕೆ ಅದು ಕ್ಯಾನ್ಸರ್ ಚಿಕಿತ್ಸೆ ಚಿಕಿತ್ಸೆಯಲ್ಲಿ ಬಳಕೆ ಮಾಡುವ ಆಯುರ್ವೇದ ಪದ್ಧತಿಯಲ್ಲಿ ಬರುವಂಥದ್ದು ಅದು ಅತಿ ಉತ್ತುಂಗಕ್ಕೆ ಬೆಳೆಯುತ್ತೆ ಮತ್ತೆ ಅದರಲ್ಲಿ ಬಿಡುವ ಹೂವು ಹೂವು ಕೂಡ ಈಗ ಬಿಡುತ್ತಲ್ವ ಅದರ ಸುವಾಸನೆ ಅದ್ರ ಗಂಧ ತಗೊಂಡ್ರೆ ಕಾಫ್ ರಿಲೀಫ್ ಆಗುತ್ತೆ ಸೊ ಇಂತಹ ವೃಕ್ಷಗಳನ್ನ ಬೆಳೆಸುವಂಥದ್ದು ಇದೆಲ್ಲ ನಾವೆಲ್ಲ ಮಾಡ್ತಾ ಇದೀವಿ ಮಾಡ್ಲೇ ಮಾಡದಲ್ಲೇ ಇದ್ದಾಗ ನಾವು ಪಂಚಂಗ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ ಪಂಚಾಂಗ ಹೇಳುತ್ತೆ ಇಂತ ಟೈಮಲ್ಲಿ ಇದು ಬರುತ್ತೆ ಅಂತ ಬರಬೇಕು ಅಂತ ನಿಖರವಾದಂತಹ ಒಂದು ಶಾಸ್ತ್ರ ಇದೆ ಪಂಚಾಂಗದಲ್ಲಿ ಆದರೆ ಅದಕ್ಕೆ ತಕ್ಕ ಪರಿಸರ ಪರಿಸ್ಥಿತಿ ನಾವು ಇಟ್ಕೊಂಡಿದೀವಾ ಅದಕ್ಕೆ ಚಿಂತನೆ ಮಾಡ್ಬೇಕು ಖಂಡಿತ ಮಾಡ್ಬೇಕು ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಂಡು ಹಬ್ಬಗಳನ್ನ ಆಚರಿಸಬೇಕಾಗತ್ತೆ ಗುರುಗಳ ಈಗ ಅಭ ಅಂತ ಹೇಳಿದ್ರೆ ಒಂದ್ ಕಡೆ ಗ್ರಹಗಳ ಸಂಯೋಗವನ್ನು ನಾವು ಖಂಡಿತವಾಗ್ಲೂ ಮೆನ್ಷನ್ ಮಾಡೇ ಮಾಡ್ತೀವಿ ಜೊತೆಗೆ ಆ ಫಲಾಫಲಗಳ ಬಗ್ಗೆ ಕೂಡ ಮಾಹಿತಿಯನ್ನ ನೀವು ಕೊಡ್ತಾ ಇರ್ತೀರಿ ಈ ಗ್ರಹಗಳ ಸಂಯೋಜನೆ ಬಗ್ಗೆ ನಾವು ಏನಂತ ಅರ್ಥ ಮಾಡ್ಕೋಬೇಕು ಆ ಪ್ರಕೃತಿ ಮೇಲೆ ಅಥವಾ ಮನುಷ್ಯರ ಮೇಲೆ ಏನಾದ್ರೂ ಪ್ರಭಾವವನ್ನ ಬೀರುತ್ತಾ ಅಂತ ಗುರುಗಳು ಖಂಡಿತವಾಗಿ ಒಳ್ಳೆ ಪ್ರಶ್ನೆ ಇವತ್ತಿನ ಒಂದು ಸಮಾಜಕ್ಕೆ ಇವತ್ತು ನಾವು ಸಮಾಜದಲ್ಲಿ ನಡ್ಕೊಳ್ತಾ ಇರತಕ್ಕಂತಹ ರೀತಿಗೆ ಪರಿವರ್ತನೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಪ್ರಶ್ನೆ ಇದು ನಾವು ಯಾವುದೇ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅದನ್ನು ಪರಿವರ್ತನೆ ಮಾಡಬೇಕು ಅಂತಾದರೆ ಆ ವಿಷಯದ ಬಗ್ಗೆ ನಮಗೆ ಮೊದಲು ಆಸಕ್ತಿ ಇರಬೇಕು ಎರಡನೇದಾಗಿ ಆ ವಿಷಯದಲ್ಲಿ ಏನಾದರೂ ದೋಷಗಳೋ ಅಥವಾ ತಪ್ಪುಗಳೋ ಇದ್ದು ಅದನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಈ ಪ್ರಯತ್ನ ಮಾಡಬೇಕಾದ್ರೆ ನಮಗೆ ಏನಾದರೂ ಒಂದು ಮೂಲ ಅಂತ ಬೇಕಲ್ಲ ಅದಕ್ಕೋಸ್ಕರವಾಗಿ ಈ ಗ್ರಹಗಳನ್ನು ನಿರ್ದಿಷ್ಟವಾದಂತಹ ಹೆಸರಿನಲ್ಲಿ ಹೇಳಿ ಅವರಿಗೆ ತಮ್ಮದೇ ಆದಂತಹ ಕೆಲವು ಕೆಲಸಗಳನ್ನು ಹೀಗಿದೆ ಅಂತ ಹೇಳಿ ವಿಭಾಗ ಮಾಡಿರುವಂಥದ್ದು ಹಾಗಾಗಿ ಗ್ರಹಗಳ ಪ್ರಭಾವ ಬಹಳ ಮುಖ್ಯವಾಗಿ ಇರುತ್ತೆ ಈಗ ಹಲವಾರು ವರ್ಷಗಳ ಹಿಂದಿಂದ ನಾವು ಗಮನಿಸ್ತಾ ಬಂದರೆ ವೈಜ್ಞಾನಿಕವಾಗಿ ಇವತ್ತು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ವಿಜ್ಞಾನ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಅದನ್ನು ಒಪ್ಪಿಕೊಂಡಿರುವಂಥದ್ದು ಅಪ್ಪಿಕೊಂಡಿರುವಂಥದ್ದು ಇದೆ ಆದರೆ ಇದಕ್ಕೂ ಮುಂಚಿತವಾಗಿ ಯೋಚನೆ ಮಾಡ್ತಾ ಹೋದಾಗ ತಮ್ಮದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಮಾಡಿ ಅದನ್ನು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ ಅದರ ಆಧಾರದ ಮೇಲೆ ವಿಜ್ಞಾನ ಬೇರೆ ಬೇರೆ ರೂಪವನ್ನು ತಾಳ್ತಾ ಇರತಕ್ಕಂಥದ್ದು ನಮಗೆ ಎಲ್ಲಿ ಮಾಹಿತಿಯ ಕೊರತೆ ಇತ್ತೋ ಅಥವಾ ಯಾವುದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ವೋ ಅದನ್ನು ವಿಜ್ಞಾನ ಸರಿ ಮಾಡ್ತಾ ಬರ್ತಾ ಇದೆ ಇನ್ನೂ ಪೂರ್ಣ ಆಗಿಲ್ಲ ಶಾಸ್ತ್ರದ ಭಾಗ ಎಲ್ಲ ಪೂರ್ತಿ ಮುಗಿದೋಗಿದೆ ಅದರಲ್ಲಿ ಏನೂ ಇಲ್ಲ ವಿಜ್ಞಾನದಲ್ಲಿ ಹೊಸ ಹೊಸದಾಗಿ ಆವಿಷ್ಕಾರಗಳನ್ನು ಮಾಡ್ತಾ ಈ ವಿಷಯ ಹೀಗೆ ಇದನ್ನು ಸರಿಯಾಗಿ ತಿಳಿದರೆ ಅದು ಎಲ್ಲರಿಗೂ ಕೂಡ ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಉಪಯೋಗ ಆಗುತ್ತೆ ಅನ್ನುವಂತಹ ಮಾತನ್ನು ವಿಜ್ಞಾನ ತಿಳಿಸ್ತಾ ಬಂದಿದೆ ಆದರೆ ಗ್ರಹಗಳದ್ದು ಏನಾಗುತ್ತೆ ಅಂತಂದರೆ ಯಾವ ವಿಷಯವನ್ನು ನಾವು ನಂಬಿ ಅಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವೋ ಆಗ ನಮಗೆ ಅದೇ ಮುಖ್ಯ ಅಂತ ಹೇಳಿ ಅನಿಸುತ್ತೆ ಗ್ರಹಗಳ ದೃಷ್ಟಿಯಿಂದ ನಾವು ನೋಡ್ತಾ ಹೋದಾಗ ಒಂದೊಂದು ಗ್ರಹಕ್ಕೆ ಒಂದೊಂದು ಕಾರಕತ್ವವನ್ನು ಹೇಳಿರ್ತಕ್ಕಂಥದ್ದು ಇಂತಹ ಗ್ರಹ ಈ ಕೆಲಸವನ್ನು ಮಾಡಿದರೆ ಅದು ಸಕಾಲದಲ್ಲಿ ಆಗಬೇಕಾದಂತಹ ಒಳಿತಾಗತ್ತೆ ಅಥವಾ ಕೆಡಕಾಗತ್ತೆ ಅಂತಕ್ಕಂತಹ ನಿರ್ಧಾರ ಅದನ್ನು ನಾವೇನು ಅಂತಂದರೆ ವರ್ಷದ ಆದಿಯಲ್ಲಿ ಪಂಚಾಂಗ ಅಂತಕ್ಕಂಥದ್ದು ಅದೇ ಅದಕ್ಕೇನು ಹೆಸರಲ್ಲ ಅದು ಐದು ಅಂಗಗಳು ಸೇರಿ ಆಗಿರ್ತಕ್ಕಂಥದ್ದು ಒಂದು ಅದರಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಈ ಐದು ಸೇರಿ ಸಮಷ್ಟಿಯಲ್ಲಿ ಹೇಳ್ತಕ್ಕಂಥದ್ದು ಪಂಚಾಂಗ ಐದು ಅಂಗಗಳು ಒಟ್ಟಿಗೆ ಸೇರಿದೆ ಈ ಐದು ಕೆಲಸ ಮಾಡಬೇಕು ಸರಿಯಾಗಿ ಅಂತಾದರೆ ಸ್ಥಿತಿ ಸರಿಯಾಗಿರಬೇಕು ಇದನ್ನು ವಾಸ್ತು ಅಂತಲೂ ಹೇಳ್ಬೋದು ವಾಸ್ತು ಅಂತಂದರೆ ಮನೆಗೆ ಕಟ್ಟಡಕ್ಕೆ ನೋಡ್ತಕ್ಕಂಥದ್ದಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಗ್ರಹಗಳು ವ್ಯವಸ್ಥಿತವಾಗಿದ್ದು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆದರೆ ಲೋಕ ಸುಭಿಕ್ಷುವಾಗಿರುತ್ತೆ ಅಲ್ವಾ ಆ ರೀತಿ ಯೋಚನೆ ಮಾಡ್ತಾ ಹೋದಾಗ ಗ್ರಹಗಳ ಪಾತ್ರ ಬಹಳ ಮುಖ್ಯ ಅಂತ ಹೇಳಿ ಜ್ಯೋತಿಷ ಉಲ್ಲೇಖ ಮಾಡುತ್ತೆ ಅದನ್ನ ಮತ್ತೆ ಮತ್ತೆ ದಾಖಲು ಮಾಡ್ತಾ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ ಗ್ರಹಗಳನ್ನು ಆಧಾರವಾಗಿಟ್ಟುಕೊಂಡು ಯಾವ ಯಾವ ಗ್ರಹ ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಯಾರ ಕಾರಕತ್ವದಲ್ಲಿ ಅವರಿದ್ದಾರೆ ಅಥವಾ ಯಾರ ಒಂದು ಮುಖ್ಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗ್ರಹದ ಕೆಳಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ ಇದನ್ನು ಯುಗಾದಿಯ ಪಂಚಾಂಗ ಶ್ರವಣದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ವರ್ಷಕ್ಕೆ ಮಂಗಳವಾರ ಹಬ್ಬ ಬಂದಿರೋದ್ರಿಂದ ಮಂಗಳವಾರಕ್ಕೆ ಇನ್ನೊಂದು ಹೆಸರು ಕುಜವಾಸರ ಆ ಅಧಿಪತಿ ಕುಜ ಅಂದರೆ ಮಂಗಳ ಹಾಗಾಗಿ ಅವನೇ ರಾಜ ಅನ್ನುವಂಥದ್ದನ್ನು ಪಂಚಾಂಗದಲ್ಲಿ ನಿಷ್ಕರ್ಷೆ ಮಾಡುತ್ತೆ ಇನ್ನು ಮಂತ್ರಿ ಶನಿ ಅನ್ನುವಂಥದ್ದನ್ನು ಈ ಜ್ಯೋತಿಷದ ಒಂದು ಲೆಕ್ಕಾಚಾರ ಹೇಳ್ತಕ್ಕಂಥದ್ದು ಹೀಗೆ ಸಸ್ಯಕ್ಕಿಪತಿ ಯಾರು ಮೇಘಕ್ಕೆ ಅಂದರೆ ಮೋಡಕ್ಕಿಪತಿ ಯಾರು ಆಮೇಲೆ ಸಸ್ಯದಿಂದ ಉತ್ಪನ್ನವಾಗತಕ್ಕಂತಹ ರಸಕ್ಕೆ ಯಾರ ಅಧಿಪತಿ ಆಮೇಲೆ ಪಶುಗಳಿಗೆ ಯಾರ ಅಧಿಪತಿ ಹೀಗೆ ಅವರವರ ಸ್ಥಾನಮಾನಗಳನ್ನು ಎಲ್ಲವನ್ನೂ ಹೇಳ್ತಕ್ಕಂಥದ್ದು ಇದರ ಆಧಾರದ ಮೇಲೆ ಮಂತ್ರಿಮಂಡಲದ ರಚನೆಯಾಗಿದೆ ಅಂತಲೂ ಕೂಡ ಹಲವಾರು ಜ್ಯೋತಿಷ್ಕರು ಅದನ್ನು ಉಲ್ಲೇಖ ಮಾಡುವಂಥದ್ದು ಇದೆ ಅದನ್ನು ನಾವು ಸ್ವಲ್ಪ ಹೊರೆ ಹಚ್ಚಿ ನೋಡ್ತಾ ಹೋದಾಗ ಸತ್ಯ ಅಂತಲೂ ಅನಿಸುತ್ತೆ ಈ ಹಿನ್ನೆಲೆಯಲ್ಲಿ ಆಗಲೇ ಹೇಳಿದಾಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಎಲ್ಲವನ್ನು ನಾವು ಸೇರಿಸಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸಾರ್ವಕಾಲಿಕವಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು ಇನ್ನು ಪ್ರಕೃತ ನಾವು ಹೇಳಬೇಕು ಅಂತಂದರೆ ಈ ವರ್ಷ ಕ್ರೋಧಿ ನಾಮ ಸಂವತ್ಸರ ಕ್ರೋಧಿ ಹೆಸರೇ ಹೇಳುತ್ತೆ ಕ್ರೋಧ ಅಂತ ಯಾಕೆ ಅಂತಂದರೆ ಆ ಹೆಸರಿಗೆ ಏನಾರು ಆಗ್ಬಿಡತ್ತಾ ಅಂತ ಕೇಳಿದ್ರೆ ಅದರ ಅರ್ಥ ಏನು ಕ್ರೋಧ ಅಂತಂದ್ರೆ ಸಾಮಾನ್ಯವಾಗಿ ಸಿಟ್ಟು ಅಂತ ಅರ್ಥ ಅದೆಲ್ಲರಿಗೂ ಗೊತ್ತಿರುವಂತಹದ್ದು ಪ್ರತಿಯೊಬ್ಬರಲ್ಲೂ ಇರುವಂತಹದ್ದು ಅದು ಸಹಜವಾದಂತಹ ರಕ್ತಗತವಾದಂತಹ ಗುಣ ಅದು ಅದನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ತಕ್ಕಂತಹದ್ದು ನಮ್ಮಲ್ಲಿದೆ ಅದನ್ನ ವಿನಿಯೋಗ ಮಾಡ್ಕೊಳ್ತಕ್ಕಂಥದ್ದು ಅಡಗಿಸಿ ಇಡ್ತಕ್ಕಂಥದ್ದು ನಮ್ಮ ಕೈಲಿದೆ ಆ ವಿಚಾರ ಬೇರೆ ಆದ್ರೆ ಆ ಹೆಸರು ಹಿಂದೆಲ್ಲ ಏನು ಅಂತಂದ್ರೆ ಅನ್ವರ್ಥ ಈಗ ಯಾರಿಗಾದ್ರೂ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಅಂತಾದ್ರೆ ಅವನ ಬಣ್ಣವನ್ನು ನೋಡಿ ಹೆಸರನ್ನು ಹಿಂದೆ ಇಡ್ತಾ ಇದ್ದರು ಅದು ಅನ್ವರ್ಥವಾಗಿರ್ತಿತ್ತು ಈಗ ಆ ಒಂದು ಪದ್ಧತಿ ಕಡಿಮೆ ಆಗ್ತಾ ಬಂದಿದೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಅನರ್ಥವಾದಂತಹ ಹೆಸರುಗಳೇ ಹೆಚ್ಚು ಅರ್ಥವನ್ನು ಕಲ್ಪಿಸ್ತಕ್ಕಂಥದ್ದಾಗಿದೆ ಹೀಗೆ ಈ ದೃಷ್ಟಿಯಲ್ಲಿ ಆ ಕ್ರೋಧಿ ಎನ್ನುವಂತಹ ಸಂವತ್ಸರ ಹೆಚ್ಚು ವೈರತ್ವವನ್ನು ವೈರುಧ್ಯವನ್ನ ಪರಸ್ಪರವಾಗಿ ವಿರೋಧವನ್ನು ಆಮೇಲೆ ಕ್ರೂರಗ್ರಹವಾದಂತಹ ಖುಜ ಆಡಳಿತದಲ್ಲಿ ರಾಜನಾಗಿ ಮಂತ್ರಿಯಾಗಿ ಮಾಡಬೇಕಾದಂತಹ ಕೆಲಸಗಳನ್ನ ವೈರುಧ್ಯವಾಗಿ ನಡೆಸ್ತಕ್ಕಂತಹ ಸಂದರ್ಭಗಳನ್ನೆಲ್ಲ ತಂದಿಡ್ತಾರೆ ಅಂತಕ್ಕಂತಹದ್ದು ಈ ಪಂಚಾಂಗದ ದೃಷ್ಟಿಯಿಂದ ಸ್ಪಷ್ಟವಾಗ್ತಾ ಹೋಗುತ್ತೆ ಅದು ಅನುಭವಕ್ಕೆ ಬಂದ ನಂತರದಲ್ಲಿ ಸತ್ಯ ಅಷ್ಟೊತ್ತಿಗೆ ಈ ವರ್ಷ ಮುಗಿದೋಗಿರುತ್ತೆ ಆಗಾಗ ಆಯಾ ಕಾಲದಲ್ಲಿ ಅದನ್ನ ಅನುಭವಿಸ್ತಾ ನೋಡ್ತಾ ಬರ್ತಾ ಇರ್ತೀವಿ ಆದ್ರೆ ಪಂಚಾಂಗ ಶ್ರವಣ ಮಾಡಿದ್ ಮರ್ತೋಗಿರುತ್ತೆ ಹಾಗಾಗಿ ಅದನ್ನ ಒಂದಕ್ಕೊಂದು ಹೋಲಿಕೆ ಮಾಡಲಿಕ್ಕೆ ಅಭಾವ ಅಂತನ್ನುವಂಥದ್ದಾಗತ್ತೆ ಆದರೆ ಇಂತಹ ಒಂದು ವೇದಿಕೆಗಳಲ್ಲಿ ಆ ವಿಚಾರವನ್ನು ಪರಸ್ಪರವಾಗಿ ಚರ್ಚೆ ಮಾಡಿದಾಗ ಒಂದಷ್ಟು ಜನಕ್ಕೆ ಸರಿಯಾದಂತಹ ಸಂದೇಶ ಹೋಗಿರುತ್ತೆ ಕೆಲವರು ಅದನ್ನು ಇಟ್ಟುಕೊಂಡು ಯಾವುದು ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ತಮ್ಮ ಜೀವನದಲ್ಲಿ ತಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ವೈಯಕ್ತಿಕವಾಗಿ ಎಲ್ಲ ಯುಗಾದಿ ಅಂತ ಹೇಳಿದ್ರೆ ಚಂದ್ರನಿಗೂ ಯುಗಾದಿ ಹಬ್ಬಕ್ಕೂ ಬಹಳ ಸಂಬಂಧ ಇದೆ ಅಂತ ಹೇಳ್ತಾರೆ ಬಗ್ಗೆ ವಿವರಣೆ ಯುಗಾದಿ ಚಂದ್ರಮಾನ್ ಯುಗಾದಿ ಅಂತಲೇ ಹೇಳ್ತೀವಿ ಹೌದ್ ಹೌದಲ್ಪ ನಿನ್ನೆ ಅಮಾವಾಸ್ಯ ಆಗಿರುತ್ತೆ ಇವತ್ತು ಬಹಳ ಸಣ್ಣದಾಗಿ ಒಂದೇ ಒಂದು ರೇಖೆಯಲ್ಲಿ ಚಂದ್ರ ಮೂಡ್ತಾರೆ ಮಲ್ನಾಡ್ ಕಡೆಗೆ ಇದನ್ನ ಹಬ್ಬ ನೋಡ್ಬೇಕು ನೀವು ದೊಡ್ಡ ಬಯಲಲ್ಲಿ ಜನ ಸೇರ್ಕೊಂಡು ಚಂದ್ರನೇ ಹುಡುಕಾಟ ಚಂದ್ರನೇ ಹುಡುಕಿ ಚಂದ್ರ ದರ್ಶನವಾದ ಬೇವು ಬೆಲ್ಲ ಸ್ವೀಕಾರ ಮಾಡುವಂಥದ್ದು ಇದು ವೈಜ್ಞಾನಿಕ ಹಿನ್ನೆಲೆ ಏನು ಅಂದ್ರೆ ಕಣ್ಣಿನ ಪರೀಕ್ಷೆ ಅಂತ ಹೇಳ್ತೀವಿ ಜೊತೆಗೆ ಆ ಒಂದು ಆ ಚಂದ್ರ ದರ್ಶನವಾದ ಸಮಯದಲ್ಲಿ ಅನಿಲಗಳು ಸಂಚಲಿಸುತ್ತೆ ನಮ್ಮ ತನಕನೂ ಬರತ್ತೆ ಅನ್ನುವಂಥದ್ದು ಅದರಿಂದ ನಮ್ಮ ಕಣ್ಣಿಗೆ ಸಂಬಂಧಪಟ್ಟ ನರಗಳಿಗೆ ಬೇಕಾಗುವ ಪೂರಕವಾಗಿ ಬೇಕಾಗುವಂಥದ್ದು ಸಿಗುತ್ತೆ ಕೆಮಿಕಲ್ಸ್ ಅಂತ ಹೇಳ್ತಿವಲ್ಲ ಅದು ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಚಂದ್ರನಿಂದ ಆರಂಭ ಆಗುವಂಥದ್ದು ಇನ್ನು ಎರಡನೇದಾಗಿ ಯುಗಾದಿ ಅಂದಿದ್ಕೊಳ್ಳೆ ನಾವು ವಸ್ತ್ರವನ್ನ ತಗೊಳ್ಳುವಾಗ ಹಳದಿ ವಸ್ತ್ರವನ್ನೇ ತಗೊಳ್ಬೇಕು ಯಾಕೆ ಅಂದ್ರೆ ಆ ಸಮಯದಲ್ಲಿ ಚಂದ್ರ ಅರ್ಶಿನ ಕಲರ್ದಲ್ಲಿ ಕಾಣ್ತಿರ್ತಾರೆ ತೆಳುವಾದ ಅರಿಶಿನ ಅಂದ್ರೆ ಆ ಸೂರ್ಯನ ಕಿರಣದ ಪ್ರತಿಬಿಂಬ ಆ ಎಲೆ ಹಾ ಎಳೆ ಬಿಸಿಲು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಚಂದ್ರ ದರ್ಶನ ಆಗ್ತಾ ಇರತ್ತೆ ಇದನ್ನ ಬಹಳ ಮುಖ್ಯವಾಗಿ ನಂಬ್ತೀವಿ ಇನ್ ಎರಡನೇದು ಮತ್ತೊಂದೇನಂದ್ರೆ ವಿಶೇಷವಾಗಿ ಯುಗಾದಿ ಚಂದ್ರ ಚಂದ್ರ ಯಾರಿಗಧಿಪತಿ ಮನಸ್ಕಾರಕ ಮನಸ್ಸಿಗೆ ಅಧಿಪತಿ ಅವನನ್ನ ಸ್ಮರಣೆಯನ್ನ ಮಾಡಿ ಈ ವರ್ಷ ಸಂಪೂರ್ಣ ನನ್ನ ಮನಸ್ಸಿನ ಸಮತೋಲನವನ್ನ ಕಾಪಾಡು ಅಂತ ಬೇಡಿಕೊಳ್ಳುವಂಥದ್ದು ಅಂತ ಹೇಳ್ತೀವಿ ಇವಾಗ ನಾವು ಹೇಳ್ತೀವಿ ಒಂಬತ್ತು ಗ್ರಹಗಳು ಅಲ್ಲಿದೆ ಸಿಕ್ಬಿಡತ್ತಾ ಸಿಕ್ಬಿಡತ್ತ ಅಂತ ಮಾತಾಡ್ತೀವಿ ನಾವು ಸೂರ್ಯ ಎಷ್ಟು ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾರೆ ಅದರ ಪ್ರಖರತೆ ನಾವಿಲ್ಲಿ ತಡ್ಕೊಳ್ಲಿಕ್ ಆಗ್ತಾ ಇಲ್ಲ ಅಂದಾಗ ಜರ್ನಿ ಮಾಡ್ತಾ ಇದೆ ಅಂತ ಆಯ್ತಲ್ಲ ಆ ಕಿರಣ ಜರ್ನಿ ಮಾಡ್ತಾ ಇದೆ ಆ ಕಿರಣ ಜರ್ನಿ ಮಾಡುವಾಗ ಅದರ ಜೊತೆ ಪ್ರತಿಯೊಂದು ಗ್ರಹಗಳದ್ದು ಕೂಡ ಸೋಂಕು ಅಂತ ಹೇಳ್ತೀವಿ ಅದು ಜರ್ನಿ ಮಾಡತ್ತೆ ಆ ಜರ್ನಿ ಮಾಡಿದ್ದು ವ್ಯಕ್ತಿಗಳಲ್ಲಿ ಇರೋದು ಸರ್ಟನ್ ಬ್ಲಡ್ ಗ್ರೂಪ್ ಆದ್ರೂ ಕೂಡ ಒಂದು ಜಾತಕದ ತರ ಇನ್ನೊಂದು ಜಾತಕ ಬರ್ಲಿಕ್ಕೆ ಹೌದು ಇಪ್ಪತ್ತೇಳು ನಕ್ಷತ್ರ ಗ್ರಹ ಹನ್ನೆರಡು ರಾಶಿ ಇಷ್ಟರೊಳಗೆ ಸುತ್ತುತ್ತಾ ಇರ್ತೀವಿ ಆದರೂ ಕೂಡ ಹೇಗೆ ಒಂದೇ ತರ ಇಲ್ವೋ ಅದೇ ತರಹ ಜಾತಕ ಕೂಡ ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ ಆ ಒಂಬತ್ತು ಗ್ರಹಗಳ ಪರಿಣಾಮ ಚಂದ್ರ ಮತ್ತು ಸೂರ್ಯನನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಕಡೆ ಸಂಚಲಿಸುತ್ತೆ ಅದರ ಮೇಲೆ ಒಂದು ಇಡೀ ವರ್ಷ ನಮ್ಮ ನಡವಳಿ ಅಂತ ಹೇಳ್ತೀವಿ ಅದು ನಿಲ್ಲತ್ತೆ ಆ ನಿಲ್ಲೋದಕ್ಕೆ ಪೂರಕವಾಗಿ ನಾವು ಪ್ರಾರ್ಥನೆಯನ್ನ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ಮಕ್ಕಳು ಎಷ್ಟು ಓದಿರ್ತಾರೋ ಬಿಟ್ಟಿರ್ತಾರೋ ಪ್ರಾಂತ ದೇವ್ರಿಗೆ ಒಂದು ಕೈ ಹೋಗ್ತಾರೆ ನಮ್ಮ ಕಾಲದಲ್ಲಿ ತಂದೆ ತಾಯಿಗೆ ಓದ್ತಾನೆ ಇರ್ಲಿಲ್ಲ ತಂದೆ ತಾಯಿ ಕಾಲಿಗೆ ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಒಂದು ನಂಬಿಕೆ ಆದರೆ ಇದು ಮೂರ್ಖ ನಂಬಿಕೆ ಅಲ್ಲ ಮೂಢನಂಬಿಕೆ ಅಲ್ಲ ವೈಜ್ಞಾನಿಕ ಹಿನ್ನೆಲೆ ಹೊಂದಿರುವಂತಹ ವೈದ್ಯಕೀಯ ಪದ್ಧತಿಯನ್ನು ಒಳಗೊಂಡಂತಹ ಆಚರಣೆ ಖಂಡಿತ ಅಮ್ಮಜ್ ಇದು ಗುರುಗಳೇ ನೀವು ಹೇಳ್ತಾ ಇದ್ರೆ ಗ್ರಹಗಳ ಸಂಯೋಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದ್ರ ಜೊತೆಗೆ ರಾಶಿಗಳ ಪ್ರಭಾವವನ್ನ ಕೂಡ ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ ಪ್ರತಿಯೊಬ್ಬ ರಾಶಿಯವರು ಕೂಡ ಈ ಯುಗಾದಿ ಹೇಗಿರುತ್ತೆ ಅಂತ ಕೂಡ ಹೇಳ್ತೀವಿ ಈ ಹನ್ನೆರಡು ರಾಶಿಗಳ ಮೇಲೆ ಏನಾದ್ರೂ ಪ್ರಭಾವ ಬೀರುತ್ತಾ ಖಂಡಿತವಾಗಿ ಖಂಡಿತವಾಗಿ ಯಾಕೆ ಅಂತಂದ್ರೆ ಇವತ್ತು ನೋಡಿ ಯುಗಾದಿ ಹಬ್ಬ ಆರಂಭ ಆಗಿರತಕ್ಕಂಥದ್ದು ಮೀನಲಗ್ನದಲ್ಲಿ ಮೀನಲಗ್ನಕ್ಕೆ ಅಧಿಪತಿ ನಾವು ಜ್ಯೋತಿಷವಾಗಿ ಚರ್ಚೆ ಮಾಡುವಾಗ ಗುರು ಅಂತ ಹೇಳಿ ಹೇಳ್ತೀನಿ ಗುರು ಏನಾಗಿದ್ದಾನೆ ಎರಡನೇ ಮನೆಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮುಂದೆ ಬರುವಂತಹ ಮೇ ಒಂದನೇ ತಾರೀಕು ಅವನು ವೃಷಭ ರಾಶಿಗೆ ಪ್ರವೇಶವನ್ನು ಕೂಡ ಮಾಡೋವನಿದ್ದಾನೆ ಅವನ ದೃಷ್ಟಿ ಈಗಾಗಲೇ ಅಲ್ಲಿಗೂ ಕೂಡ ಪಸರಿಸ್ತಾ ಇದೆ ಆದರೆ ಆ ಲಗ್ನ ಮತ್ತೆ ರಾಶಿ ಕೇಂದ್ರಗಳು ಎಷ್ಟು ಮುಖ್ಯವಾಗುತ್ತೆ ಅಂತಂದರೆ ಕೆಲವರಿಗೆ ತಾವು ಹುಟ್ಟಿದಂತಹ ದಿನಾಂಕ ವಾರ ಸ್ಥಳ ಸಮಯ ಇತ್ಯಾದಿಗಳ ಗೊಂದಲ ಅಥವಾ ಅದು ಯಾವುದು ಗೊತ್ತಿಲ್ಲದೆ ಇರತಕ್ಕಂಥದ್ದು ಇರುವವರು ಅದರಲ್ಲಿ ಹಲವಾರು ಜನ ತಾವು ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ಕಂಡುಕೊಂಡಿರ್ತಾರೆ ಕೇಳಿ ತಿಳ್ಕೊಂಡಿರ್ತಾರೆ ಹೆಸರಿನ ಮೊದಲನೇ ಅಕ್ಷರ ಯಾವುದು ಅನ್ನುವ ಆಧಾರದ ಮೇಲೆ ಅದಕ್ಕೂ ಕೂಡ ಇದರಲ್ಲಿ ನಮ್ಮ ಜ್ಯೋತಿಷದಲ್ಲಿ ಪಂಚಾಂಗದಲ್ಲಿ ಒಂದು ಫಾರ್ಮುಲಾ ಇದೆ ಚುಚ ಚಲ ಅಶ್ವಿನಿ ಅನ್ನುವಂತಹ ರೀತಿಯಲ್ಲಿ ಅದರ ಆಧಾರದ ಮೇಲೆ ನನ್ನ ರಾಶಿ ಇದು ನನ್ನ ರಾಶಿಗೆ ಈ ವರ್ಷ ಒಳ್ಳೆಯದಾಗ್ಬೋದಾ ಕಳೆದ ವರ್ಷ ಅಂತೂ ಏನೋ ನಾನು ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸಿದೆ ಇಲ್ಲ ನನಗೆ ಒಂದಷ್ಟು ಒಳ್ಳೆಯದಾಗಿತ್ತು ಅದು ಮುಂದುವರಿಯುತ್ತಾ ಈರು ಈ ರೀತಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಮನಸ್ಸಿನಲ್ಲಿ ಆಲೋಚನೆಗಳಿರುತ್ತೆ ಆದರೆ ನಾವು ಆರಂಭದಲ್ಲಿ ನೋಡಬೇಕಾದ್ದೇನು ಅಂತಂದರೆ ನಮ್ಮ ಇಡೀ ಜಗತ್ತಿನ ಆಗುಹೋಗಿನ ಬಗ್ಗೆ ಪಂಚಾಂಗದಲ್ಲಿ ಮೊದಲು ನಿಷ್ಕರ್ಷೆಯನ್ನು ಮಾಡಬೇಕು ಆಮೇಲೆ ಕೊನೆಗೆ ಬರುತ್ತಾ ಅದು ವೈಯಕ್ತಿಕವಾದಂತಹ ವಿಚಾರಕ್ಕೆ ಬರುತ್ತೆ ಅದನ್ನು ನಾವೇನು ಮಾಡ್ತೀವಿ ಆರೋಹಣ ಕ್ರಮ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಮೊದಲು ನನ್ನ ನೋಡ್ಕೊಳ್ಳೋದು ಆಮೇಲೆ ನನ್ನ ಹೆಂಡತಿ ಮಕ್ಕಳು ನಮ್ಮ ಮನೆ ಆಮೇಲೆ ಬೇರೆದೆಲ್ಲ ನಾವು ನೋಡಿಕೊಂಡು ಕೊನೆಗೆ ಪ್ರಪಂಚದ ವಿಚಾರಕ್ಕೆ ಹೋಗ್ತೀವಿ ಈ ರೀತಿ ನಡೆಯುವಂಥದ್ದು ಸಹಜವಾಗಿದೆ ಆ ದೃಷ್ಟಿಯಿಂದಲಾದರೂ ಕೂಡ ಪಂಚಾಂಗವನ್ನು ಕೇಳ್ತಾರೆ ನೋಡ್ತಾರೆ ಎನ್ನುವಂಥದ್ದು ಸಮಾಧಾನ ಇಲ್ಲದೆ ಇದ್ರೆ ಆ ವಿಚಾರಕ್ಕೆ ಹೋಗುವುದಿಲ್ಲ ಇಲ್ಲಿ ಭಯ ಭಕ್ತಿ ಎರಡೂ ಸಮ್ಮಿಶ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಪಂಚಾಂಗದ ವಿಚಾರದಲ್ಲಿ ಏನಾದರೂ ಚೆನ್ನಾಗಿಲ್ಲ ಗ್ರಹಗತಿ ಅಷ್ಟೊಂದು ನಿಮಗೆ ಅನುಕೂಲಕರವಾಗಿಲ್ಲ ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ಭಯ ಆರಂಭ ಆಗತ್ತೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಒಂದಷ್ಟು ಏನೋ ಬೀಗತಕ್ಕಂಥದ್ದು ಅದೂ ಕೂಡ ಸ್ವಭಾವವಾಗಿ ಕಾಣತಕ್ಕಂಥದ್ದು ಗ್ರಹಗಳು ತಮ್ಮ ಸ್ಥಾನ ಪಲ್ಲಟದಿಂದ ಏನು ಮಾಡ್ತಾರೆ ಅಂತಂದರೆ ಪ್ರಾಕೃತಿಕವಾಗಿ ಒಂದಷ್ಟು ವ್ಯತ್ಯಯಗಳನ್ನು ಮಾಡ್ತಾ ಹೋಗ್ತಾರೆ ಅದು ಆಗತ್ತೆ ಕೂಡ ಆಗ ಅದನ್ನು ವೈಯಕ್ತಿಕವಾಗಿ ತಗೊಂಡಾಗ ನಮಗೆ ಒಂದಷ್ಟು ನಮ್ಮ ಮನಸ್ಸಿನಲ್ಲಿ ವಿಕಾರ ಆಗ್ತಕ್ಕಂಥದ್ದು ಅಥವಾ ನಮ್ಮನ್ನು ನಾವು ಮರೀತಕ್ಕಂತಹದ್ದು ಇವೆಲ್ಲ ನಡೆದು ಹೋಗುವಂಥದ್ದಿದೆ ಇದರಲ್ಲಿ ಹಲವಾರು ರೀತಿಗಳನ್ನು ನಾವು ನೋಡ್ತೀವಿ ಯಾಕೆ ಅಂತಂದ್ರೆ ಆಗ್ಲೇ ನಾನು ಹೇಳಿದೆ ಈ ವರ್ಷಕ್ಕೆ ರಾಜ ಅಥವಾ ಅಧಿಪತಿ ಯಾರು ಅಂತಂದ್ರೆ ಕುಜ ಅವನು ಶತ್ರುವಾದಂತಹ ಶತ್ರುವಿನ ಮನೆಯಾದಂತಹ ಕುಂಭರಾಶಿಯಲ್ಲಿ ಶನಿ ಜೊತೆಯಲ್ಲೇ ಇದ್ದಾನೆ ಹಾಗಾಗಿ ಅವನು ಮಾರಕಗ್ರಹ ಅಥವಾ ಪಾಪಗ್ರಹ ಅಂತ ಜ್ಯೋತಿಷದಲ್ಲಿ ಹೇಳಿದ್ರಿಂದ ಒಳ್ಳೇದಾಗುವುದಾದರೆ ಹೇಗಾಗಬೇಕು ರಾಜನೇ ಸಂಕಷ್ಟದಲ್ಲಿದ್ದಾನೆ ಅವನಿಗೇ ಸರಿಯಾದಂತಹ ಸ್ಥಿತಿಗತಿ ಇಲ್ಲ ಅಂತಾದರೆ ಪ್ರಜೆಗಳನ್ನು ಎಷ್ಟರ ಮಟ್ಟಿಗೆ ಕಾಪಾಡಬಹುದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಅದನ್ನು ಶಾಸ್ತ್ರ ಹೇಳುತ್ತೆ ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾ ಪಾಪೇ ಪಾಪ ಸಮೇ ರಾಜಾನ ಮನುವರ್ತಂತೆ ಯಥಾ ರಾಜ ತಥಾ ಪ್ರಜಾ ರಾಜ ಎಷ್ಟು ಸುಭಿಕ್ಷವಾಗಿರ್ತಾನೋ ಎಷ್ಟು ಸಮೃದ್ಧವಾಗಿರ್ತಾನೋ ಸಂತುಷ್ಟನಾಗಿರ್ತಾನೋ ಸಮಾಧಾನವಾಗಿರ್ತಾನೋ ಅಷ್ಟರ ಮಟ್ಟಿಗೆ ಪ್ರಜೆಗಳು ಕೂಡ ಸಮಾಧಾನಕರವಾಗಿ ಇರ್ತಾರೆ ಅಂತ ಅರ್ಥ ಖಂಡಿತ ನಾನು ನೇರವಾಗಿ ಹೇಳದೇ ಇದ್ರೂ ಕೂಡ ಈ ಮಾತಿನ ಅರ್ಥ ಸಾಮಾನ್ಯವಾಗಿ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಖಂಡಿತ ಅರ್ಥ ಆಗಿರುತ್ತೆ ಇಲ್ಲಿರುವಂತಹ ಅತಿಥಿಗಳು ಹಲವು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕೇವಲ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ನಾವು ಹೊಸ ಬಟ್ಟೆ ಹಾಕೊಳ್ಳೋದು ಅಥವಾ ಬೇವು ಬೆಲ್ಲ ತಿನ್ನೋದು ಮಾತ್ರವಲ್ಲದೆ ಯಾವ ರೀತಿ ನಾವು ನೋಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸವಿಸ್ತಾರವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಮ್ಮಜ್ ಹೇಳ್ತಾ ಇದ್ರಿ ನೀವು ಯಾವುದೇ ಒಂದು ಆಚರಣೆಯ ಹಿಂದೆ ವೈಜ್ಞಾನಿಕ ಕಾರಣಗಳ ಇದ್ದೇ ಇರತ್ತೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ನೀವು ಹಲವು ಕಾರಣಗಳನ್ನ ಕೊಡ್ತಾ ಇದ್ರಿ ಈಗಿನ ಯುವ ಪೀಳಿಗೆ ನಮ್ಮ ಈ ಒಂದು ಸಂಸ್ಕೃತಿಯನ್ನ ಮರೀತಾ ಇರೋದನ್ನ ನಾವು ತುಂಬಾ ಭಾಗದಲ್ಲಿ ನೋಡ್ತಾ ಇದ್ದೀವಿ ಒಂದ್ ಕಡೆ ಬೇಜಾರು ಕೂಡ ಆಗುತ್ತೆ ಸೊ ಅವರ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಲ್ಲಪ್ಪ ಇಲ್ಲಿ ಮೊದಲನೇದಾಗಿ ಮನೆಯಲ್ಲಿ ರಿಪೇರಿ ಆಗ್ಬೇಕು ಹೊರಗಡೆಯಿಂದ ನಾವು ಹೊರ ಇನ್ನೊಬ್ರಿಗೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ದೂಷಣೆ ಯಾರಿಗ್ ಬೇಕಾದ್ರೂ ಮಾಡ್ಬೋದು ಮೊದಲು ನಮ್ಮನೆ ಸರಿ ಇದೆಯಾ ನಮ್ ಇವಾಗ ಈ ಈ ಹಬ್ಬ ಅಂದಾಗ ಜನರಲ್ ಆಗಿ ಬೇವು ಬೆಲ್ಲ ಆಯ್ತು ಹೋಳಿಗೆ ಒಂದು ವಿಚಾರ ಬರುತ್ತಲ್ಲ ಅದರಲ್ಲಿ ಮಾಡುವ ಹೋಳಿಗೆ ಸಾರು ಸಂಪೂರ್ಣ ಅನ್ನ ಕಷಾಯ ಅಂತ ಹೇಳೋರು ಹಳೆ ಕಾಲದಲ್ಲಿ ಈಗೇನೋರು ಗ್ರೇವಿ ಸಾಂಬಾರು ಅಂತೀವಿ ಅದಕ್ಕೆ ಸೊ ಆ ಪದ್ಧತಿಯನ್ನು ಉಣಬಡಿಸೋದು ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಬಿಡಿಸ್ಬಿಟ್ಟು ಮನೆಯ ಊಟವನ್ನು ಹಾಕಿ ಬ ಇವು ಅಟ್ಲೀಸ್ಟ್ ಹಬ್ಬದ ದಿನನಾದರೂ ಮಾಡಿದಾಗ ಇದು ಬೆಳ್ಕೊಂಡು ಹೋಗುತ್ತೆ ಮತ್ತು ಅದರ ಒಂದು ಸವಿ ಇದೆಯಲ್ಲ ಅಂದರೆ ಜ್ಞಾನದ ಸವಿ ನಾಟ್ ರುಚಿ ಜ್ಞಾನದ ಸವಿ ಉಳ್ಕೊಂಡು ಬೆಳ್ಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡತ್ತೆ ಇದನ್ನು ನಾವು ಮೊದಲಿಗೆ ಮನೆಯಿಂದ ಶುರು ಮಾಡಬೇಕು ಹೆಣ್ಮಕ್ಕಳಿಗಾದರೆ ರಂಗೋಲೆ ಹಾಕೋದ್ರಿಂದ ಶುರು ಮಾಡಿಸ್ಬೇಕು ಗಂಡು ಮಕ್ಕಳಿಗಾದರೆ ತಳಿಲು ತೋರಣಗಳನ್ನು ಕಟ್ಸೋದ್ರಿಂದ ಶುರು ಮಾಡಿಸ್ಬೇಕು ಅವಾಗೇನಾಗುತ್ತೆ ಅವರಿಗೆ ಅದರಲ್ಲಿ ನಾವು ಕರ್ಕೊಂಡು ಅವ್ರಿಗೆ ಕರ್ಕೊಂಡು ನಾವು ಮಾಡಿಸಿದಾಗ ನಿಜವಾಗ್ಲೂ ಅವ್ರಿಗೆ ಇಂಟ್ರೆಸ್ಟ್ ಬರ್ತದೆ ಈಗಿನ ಮಕ್ಕಳು ಕೋರ್ಸ್ ಈಗಿನ ಮಕ್ಕಳು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಕಲಿತಾ ಇದ್ದಾರೆ ಮತ್ತೆ ಹಳೆ ಕಾಲಕ್ಕೆ ಬರ್ತಾ ಇದ್ದಾರೆ ಎಷ್ಟೊಂದು ಮಕ್ಕಳಲ್ಲಿ ಪರಿವರ್ತನೆ ಆಗಿದೆ ಆಗಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಮೊದಲ ಕಾಲದಲ್ಲಿ ಯಾರು ಏನನ್ನು ಹಾಕ್ತಾ ಇದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ ಈಗಿನ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳುಗಳಲ್ಲೂ ಕುತ್ತಿಗೆಯಲ್ಲಿ ರುದ್ರಾಕ್ಷಿಗಳನ್ನ ನೋಡುವಂಥದ್ದು ಹಣೆಯಲ್ಲಿ ತಿಲ್ಕವನ್ನು ನೋಡುವಂಥದ್ದು ನೋಡ್ತಾ ಕೈಯಲ್ಲಿ ಕಡಗಗಳನ್ನು ಹಾಕೊಳ್ಳುವಂಥದ್ದು ಗಂಡು ಮಕ್ಕಳು ನೋಡ್ತಾ ಇದ್ದೀವಿ ಅಲ್ವಾಪ್ಪ ಈ ಅದನ್ನ ನೋಡಿದಾಗ ಡೆಫಿನೆಟ್ ಆಗಿ ಪರಿವರ್ತನೆ ಆಗ್ತಾ ಇದೆ ವಾಪಸ್ ಬರ್ತಾ ಇದಾರೆ ಅದಕ್ಕೆ ಪೂರಕವಾಗಿ ಮನೆಯಿಂದ ಆರಂಭ ಆಗ್ಬೇಕು ಅಟ್ಲೀಸ್ಟ್ ಈ ಹಬ್ಬ ಆಚರಣೆಗಳ ಮಹತ್ವವನ್ನ ಕೂರಿಸ್ಕೊಂಡು ಮಕ್ಕಳಿಗೆ ಹೇಳೋ ಅಂಥದ್ದು ತಿಳಿ ಹೇಳುವಂಥದ್ದು ಇದ್ಯಾತಕ್ ಬಂತು ಹೇಗ್ ಬಂತು ಇದರಿಂದ ಏನ್ ಲಾಭ ಮತ್ತೆ ಇದನ್ನ ನಾವು ಆಚರಣೆ ಮಾಡೋದ್ರಿಂದ ನಾವು ಪ್ರಕೃತಿಗೆ ವಾಪಸ್ ಏನ್ ಕೊಡ್ತೀವಿ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ಬೆಳಗಿನ ಸಜ್ಜೆ ತನಕ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ಒಂದೇ ಅಲ್ಲ ಇದರಲ್ಲಿ ಭಜನ್ಸು ಭಜನೆಗಳನ್ನ ಮಾಡುವಂಥದ್ದು ಭಕ್ತಿ ಗೀತೆಗಳನ್ನ ಭಕ್ತಿ ಸಾರಗಳನ್ನ ಹೇಳುವಂಥದ್ದು ಜೊತೆಗೆ ಸಣ್ಣದಾಗಿ ಹೋಮ ಹವನಾದಿಗಳನ್ನ ಮಾಡುವಂಥದ್ದು ಮಾಡಿದಾಗ ಅದರಲ್ಲಿ ಹಾಕುವ ಹವಿಸ್ಸುಗಳು ಏನು ಧೂಮ್ರ ಇರತ್ತೆ ಹೊಗೆ ಇಳತ್ತೆ ಅದು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುತ್ತೆ ಅನಾದಿ ಕಾಲದಿಂದ ಬಂದಿರುವ ಪ್ರತಿಯೊಂದು ಆಚರಣೆಯಲ್ಲೂ ಈಗಿನ ವಿಜ್ಞಾನಿಗಳೇ ಕಂಡು ಹಿಡಿದಲೇ ಇರುವಂತಹ ವಿಚಾರಗಳು ಸಂಪೂರ್ಣವಾಗಿ ಅಡಗಿದೆ ಆಗಿನ ಕಾಲದ ಒಂದೊಂದು ಇಮಾರತೆ ಅಂತೀವಿ ಅಂದರೆ ಕನ್ಸ್ಟ್ರಕ್ಷನ್ ಏನಿದೆಯಲ್ಲ ಈ ಬಿಲ್ಡಿಂಗ್ಗಳು ದೇವಸ್ಥಾನದ ಕೋಟೆ ಕೊತ್ತಲೆಗಳು ಇವತ್ತಿಗೂ ಹೇಗ್ ಕಟ್ಟಿದ್ರು ಅಂತ ಹುಡುಕ್ತಾ ಇದಾರೆ ತಡುಕ್ತಾ ಇದ್ದಾರೆ ಆದರೆ ಅದರ ವಿವರಣೆ ನಮ್ಮ ಗ್ರಂಥಗಳಲ್ಲಿ ಸಿಗತ್ತೆ ಸಿಗ್ತಾ ಇದೆ ಇದನ್ನ ನಾವು ಮನೆಯಿಂದ ಆರಂಭ ಮಾಡಬೇಕು ಮನೆಯ ಮಕ್ಕಳಿಂದ ಅಟ್ಲೀಸ್ಟ್ ಈ ಹಬ್ಬಕ್ಕೆ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಗಂಡ್ ಮಕ್ಕಳಿಗೆ ಒಂದು ಪಂಚಶಲ್ಯ ಕೊಡಿಸುವಂಥದ್ದು ಹೆಣ್ಮಕ್ಳಿಗೆ ಲಂಗಾ ದಾವಣಿ ಆ ಹರ್ದಿದ್ ಪ್ಯಾಂಟ್ ಎಲ್ಲ ಬಿಡಿಸ್ಬಿಟ್ಟು ಲಂಗಾ ದಾವಣಿಗಳನ್ನ ಹಾಕೊಳ್ಳೋ ಅಂಥದ್ದು ಇದು ಯಾಕೆ ಅಂದ್ರೆ ಇದು ನಾನು ಅವಹೇಳನ ಮಾಡ್ತಾ ಇಲ್ಲ ಯಾವುದೋ ಒಂದು ಪಾಶ್ಚಾತ್ಯ ಪದ್ಧತಿ ಇರಬಹುದು ಆದರೆ ಭಾರತೀಯ ಪದ್ಧತಿಯಲ್ಲಿ ಆ ವಸ್ತ್ರಗಳನ್ನ ತೊಟ್ಕೊಂಡಾಗ ಆಯಸ್ಕಾಂತ ಶಕ್ತಿ ಅಂದ್ರೆ ಧನಾತ್ಮಕ ಶಕ್ತಿ ನಮ್ಮ ಬಾಡಿಯಲ್ಲಿ ಅಂದ್ರೆ ನಮ್ಮ ಶರೀರದಲ್ಲಿ ಸಂಚಲನೆ ಆಗತ್ತೆ ಅಂತ ತಗೊಳ್ತೀವಿ ಪ್ರತಿ ಒಂದು ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳೊಂದಿಗೆ ನಾವು ಆಟಾಡ್ತಿರ್ತೀವಿ ಧಾರ್ಮಿಕ ಆಚರಣೆಗಳಲ್ಲಿ ಅದನ್ನ ನಾವು ರಿಸೀವರ್ಸ್ ಆಗಿರ್ಬೇಕೆ ಹೊರತು ತಳ್ಬಾರ್ದಲ್ಲಪ್ಪಾ ಹಂಗಾಗಿ ಲಂಗಾ ದಾವಣಿಗಳನ್ನ ಹಾಕುವಂಥದ್ದು ಪಂಚಶಲ್ಯಗಳನ್ನ ಆ ಹಬ್ಬದ ವಾತಾವರಣದ ಜೊತೆಗೆ ಆ ಉಡುಗೆ ತೊಡುಗೆಗಳನ್ನ ಹಾಕೊಂಡು ಆ ಮನೆಯಲ್ಲಿ ಓಡಾಡ್ತಾ ಇದ್ರೆ ಇನ್ನೂ ಒಂದು ಅದ್ಧೂರಿಯಾದಂತಹ ಸಂಭ್ರಮ ಅಲ್ಲ ಅದನ್ನ ಮಾಡ್ಬೇಕಾಗತ್ತ ಗುರುಗಳು ಹೇಳ್ತಾ ಇದ್ರೆ ಗ್ರಹಗಳ ಒಂದು ಬದಲಾವಣೆ ಜೊತೆಗೆ ಆ ರಾಶಿಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತ ಈಗ ಇದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಸೂಕ್ತವಾಗಿದೆ ಅಂತ ಅನ್ಸುತ್ತೆ ಪ್ರಶ್ನೆ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದಾ ಜೊತೆಗೆ ಪ್ರಕೃತಿಯಲ್ಲಿ ಈ ವರ್ಷ ಬರಗಾಲ ಹೋಗುತ್ತಾ ಏನ್ ಹೇಳ್ತೀರಿ ಗುರುಜಿ ಇಲ್ಲ ಎಲ್ಲ ಸೂಕ್ತವಾದಂತಹ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀರಿ ಇದು ಆಸಕ್ತಿ ಇರೋರಿಗೆ ಜೊತೆಗೆ ವೀಕ್ಷಕರಿಗೆ ತುಂಬ ಕುತೂಹಲ ಭರಿತವಾದಂತಹ ಪ್ರಶ್ನೆಗಳು ನಾವು ಶಾಸ್ತ್ರದಲ್ಲಿ ರಾಜಕೀಯವನ್ನು ರಾಜಕೀಯ ವಿಚಾರವನ್ನು ರಾಜಕಾರಣಿಗಳ ವಿಚಾರವನ್ನು ಮಾಡಬೇಕು ಅಂತಾದರೆ ರವಿಗ್ರಹವನ್ನು ಸೂರ್ಯನನ್ನು ಬಹಳ ಮುಖ್ಯವಾಗಿ ಗಮನಿಸ್ತೀವಿ ಈ ಸಾರಿ ರವಿ ಮೀನರಾಶಿಯಲ್ಲಿ ಚಂದ್ರ ಶತ್ರುವಾದಂತಹ ಶುಕ್ರ ಮತ್ತೆ ಪಾಪಗ್ರಹವಾದಂತಹ ರಾಹುವಿನ ಜೊತೆಯಲ್ಲಿ ಮೀನರಾಶಿಯಲ್ಲಿ ಇದ್ದಾನೆ ಮೀನರಾಶಿಯ ಅಧಿಪತಿ ಗುರು ಮೇಷರಾಶಿಯಲ್ಲಿ ಇದ್ದಾನೆ ಅವರು ಪರಸ್ಪರವಾಗಿ ವೈರುದ್ಧವಾದಂತಹ ಸ್ಥಾನಮಾನವನ್ನು ಗ್ರಹಗಳು ಹೊಂದಿದ್ದಾರೆ ಹಾಗಾಗಿ ಅವರವರ ಫಲವನ್ನು ಅವರು ಕೊಟ್ಟೇ ಕೊಡ್ತಾರೆ ಗ್ರಹಗಳೇ ವೈರುದ್ಧವಾಗಿದ್ದಾರೆ ಅವರು ವೈರುಧ್ಯವಾದಂತಹ ವಿರುದ್ಧವಾದಂತಹ ಕೆಟ್ಟ ಫಲಗಳನ್ನು ಕೊಡ್ತಾರೆ ಕೊಡೋದಕ್ಕೆ ಅವರು ಸಿದ್ಧವಾಗಿ ಕೂತ್ಬಿಟ್ಟಿದ್ದಾರೆ ಅಂತಾದರೆ ಅವರನ್ನು ಅನುಸರಿಸ್ತಾ ಇರತಕ್ಕಂಥವರಿಗೂ ಅದೇ ಫಲ ಅನ್ನುವಂಥದ್ದು ಸ್ಪಷ್ಟ ಹಾಗಾಗಿ ಗುರುಗ್ರಹ ಲಗ್ನದಿಂದ ಎರಡನೇ ಮನೆಯಲ್ಲಿ ಇರೋದರಿಂದ ಆ ಬುದ್ಧಿವಂತಿಕೆ ಯಾರಿಗಿದೆ ಅಂಥವರು ಪಾರಾಗ್ಬಿಡ್ತಾರೆ ಅವರು ಯಾರೂ ಕೂಡ ಮೈನ್ ಸ್ಕ್ರೀನಿಗೆ ಬರೋದೇ ಇಲ್ಲ ಓಕೆ ಇದು ಒಂದರ್ಥ ಇನ್ನು ಎರಡನೇ ಸ್ಥಾನವನ್ನ ನಾವು ವಾಕ್ಸ್ಥಾನ ಅಂತನೂ ಕರಿತೀವಿ ಕುಟುಂಬ ಸ್ಥಾನ ಅಂತ ಕರಿತೀವಿ ಇದೆಲ್ಲ ಜ್ಯೋತಿಷದಲ್ಲಿ ನಿಷ್ಕರ್ಷ ಆಗುವಂತ ವಿಚಾರ ಸ್ಥಾನವನ್ನ ಇಟ್ಟುಕೊಂಡಾಗ ಕೆಲವರು ಮಾತುಗಳನ್ನ ಆಡಿಸಿಗ ಹಾಕಿಕೊಳ್ತಾರೆ ಇದು ಸ್ಪಷ್ಟ ಅದನ್ನ ಈಗಾಗಲೇ ನಾವು ಹಲವಾರು ವಿಚಾರಗಳಲ್ಲಿ ನೋಡಿರಬಹುದು ಆದರೆ ಯಾವುದು ವ್ಯಕ್ತಿಯನ್ನ ಇಟ್ಟುಕೊಂಡು ಹೇಳುವಂತಹ ಫಲ ಅಲ್ಲ ಇದು ವಾಕ್ಸ್ಥಾನದಲ್ಲಿರ್ತಕ್ಕಂತಹ ಗ್ರಹ ಯಾವುದು ಅವನ ಕೆಲಸ ಏನು ಅನ್ನುವಂಥದ್ದನ್ನ ಆಧಾರವಾಗಿ ಇಟ್ಟುಕೊಂಡು ಹೇಳ್ತಾ ಹೋದಾಗ ಹಲವಾರು ಜನ ಹೆಸರು ನಮಗೆ ಇಲ್ಲಿ ಪಟ್ಟಿಯಲ್ಲಿ ಸಿಗ್ತಾ ಹೋಗುತ್ತೆ ಇದು ಒಂದು ಇನ್ನು ಲೋಕದಲ್ಲಿ ಸುಭಿಕ್ಷ ಅನ್ನುವಂಥದ್ದಿರಬೇಕಾದ್ರೆ ಆಯಾ ಗ್ರಹಗಳಿಗೆ ಶತ್ರು ಸ್ಥಾನಗಳನ್ನು ಮೀರಿ ತಮಗೆ ಸಮಾನವಾದಂತಹ ಗ್ರಹಗಳ ಮನೆಯಲ್ಲೋ ಮಿತ್ರರ ಮನೆಯಲ್ಲೋ ಇದ್ದರೆ ಅವರು ಸರಿಯಾದಂತಹ ಫಲವನ್ನು ಕೊಡ್ತಾರೆ ಸಕಾಲಕ್ಕೆ ಅತಿವೃಷ್ಟಿ ಅನಾವೃಷ್ಟಿಗಳನ್ನೆಲ್ಲ ತೊಡೆದು ನಮ್ಮ ಈ ಮನುಕುಲಕ್ಕೆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಯಾವ ರೀತಿ ವಾತಾವರಣ ಬೇಕು ಪ್ರಕೃತಿ ಯಾವ ರೀತಿಯಲ್ಲಿ ಬದಲಾಗಿದೆಯೋ ಅದನ್ನ ಸರಿಪಡಿಸ್ತಕ್ಕಂತಹ ಸರಿಯಾಗತಕ್ಕಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅದಿಲ್ಲ ಅಂತಾದಾಗ ನಾವು ಈಗ ಏನು ಅನುಭವಿಸ್ತಾ ಇದ್ದೀವಿ ಅದರ ಇನ್ನೂ ಉತ್ತುಂಗವನ್ನ ನೋಡಬೇಕಾದಂತಹ ಸ್ಥಿತಿ ಇದೆ ಗ್ರಹಗಳ ಸಂಯೋಗ ಅಥವಾ ಗ್ರಹಗಳ ಯುತಿ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಅಗ್ನಿ ಅವಘಡ ಆಗ್ಬೋದು ಅಥವಾ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬೋದು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಅದು ಪ್ರತಿ ಸರಿ ಆಗ್ತಾ ಇರ್ತದೆ ಏನೊಂದು ದೊಡ್ಡ ವಿಷಯ ಅಲ್ಲ ಅದು ಆದರೆ ಈ ಸಾರಿ ಆಗ್ತಕ್ಕಂತಹ ವೈಚಿತ್ರ್ಯಗಳು ಬಹಳ ವಿಶೇಷವಾಗಿ ಕಾಣತಕ್ಕಂಥದ್ದಾಗತ್ತೆ ಜೊತೆಗೆ ಪ್ರಾಕೃತಿಕವಾಗಿ ನಾವು ಹಲವಾರು ವಿಕೋಪಗಳನ್ನ ಇನ್ನೂ ಕೂಡ ನೋಡಬೇಕಾಗತ್ತೆ ಯಾಕೆ ಅಂತಂದ್ರೆ ಈ ಕ್ಷಣದಲ್ಲಿ ಮಳೆ ಆರಂಭ ಆದರೂ ಕೂಡ ಅದರ ಒಂದು ಫಲ ಪ್ರತಿಫಲವನ್ನ ಫಲಿತಾಂಶವನ್ನ ನಾವು ನೋಡಬೇಕಾದ್ರೆ ಹಿಂದೆ ಹಿಂದೆ ಮತ್ತೆ ಮಳೆ ಬರ್ತಾನೆ ಇರಬೇಕು ಆಗ ಮಾತ್ರ ಸಾಧ್ಯ ಆಗತ್ತೆ ಭೂಮಿಗೆ ಒಂದೆರಡು ಹದ ಮಳೆ ಬಂದ್ರೆ ಅದು ಯಾವ ಸಾಕಾಗೋದಿಲ್ಲ ಅದು ಎಲ್ಲರಿಗೂ ಗೊತ್ತಿರುವಂತಹದ್ದು ಆದ್ರೆ ನಿರಂತರವಾಗಿ ಆ ಪ್ರಕ್ರಿಯೆ ನಡಿಬೇಕು ಅನ್ನೋದಕ್ಕೆ ಅಡ್ಡಿ ಹಲವಾರಿದೆ ಹಾಗಾಗಿ ಒಂದಷ್ಟು ಕಷ್ಟ ನಷ್ಟದಲ್ಲೇ ಈ ವರ್ಷವನ್ನು ಕೂಡ ನೋಡ್ಬೇಕಾಗತ್ತೆ ನಮ್ ಭಯ ಬೇಡ ಅನ್ನುವಂತದ್ದು ಸಹಜ ಆದ್ರೆ ಅನುಭವಿಸುವಂತಹ ಪರಿಸ್ಥಿತಿ ಬಂದಾಗ ಕಷ್ಟ ರುಜಿನಗಳು ಕೂಡ ಇಮ್ಮಡಿ ಆಗ್ತಕ್ಕಂತಹ ಸಾಧ್ಯತೆ ಹೊಸ ಹೊಸ ರೋಗಗಳಿಗೆ ನಾವೆಲ್ಲ ಸಾಕ್ಷಿ ಆಗ್ತಕ್ಕಂತಹ ಸಂದರ್ಭ ಹೆಚ್ಚು ದೂರ ಏನಿಲ್ಲ ಓಕೆ ಧನ್ಯವಾದ ಇಬ್ಬರಿಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಈ ವಿಶೇಷ ಸಂದರ್ಭದಲ್ಲಿ ಹೇಳಿದ್ರಿ ಧನ್ಯವಾದ ಓಕೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಯುಗಾದಿ ಪಂಚಾಂಗ ವಿಶೇಷ ಕಾರ್ಯಕ್ರಮ ಈಗ ಜಲವೇ ಜೀವ ಜೀವನ ಅನ್ನುವಂತಹ ವಿಶೇಷ ಅಭಿಯಾನವನ್ನ ವಿಸ್ತಾರ ನ್ಯೂಸ್ ಮಾಡ್ತಾ ಇದೆ ಈಗಾಗಲೇ ಬರಗಾಲದಿಂದ ತತ್ತರಿಸಿರುವಂತಹ ಸಾಕಷ್ಟು ಜನರಿದ್ದಾರೆ ಅವರಿಗೆ ನೀರನ್ನ ತಲುಪಿಸುವಂತಹ ಒಂದು ವಿಶೇಷ ಅಭಿಯಾ ಅಭಿಯಾನವನ್ನ ನಿಮ್ಮ ವಿಸ್ತಾರ ನ್ಯೂಸ್ ಕೈಗೊಳ್ತಾ ಇದೆ ಆ ವಿಶೇಷ ಕಾರ್ಯಕ್ರಮ ಈಗ ಪ್ರಸಾರವಾಗುತ್ತೆ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇದೆ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ